ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಗಂಗೋತ್ರೀಸ್ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್. ಸೊ ಇವತ್ತಿನ ದಿನ ನಾವು ಸಂಚಿಕೆ ಸಂಖ್ಯೆ 748 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20-23 ಸೆಪ್ಟೆಂಬರ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1 ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2 ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶದ ಹೆಸರಿನ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಈಸ್ ದಿ ಪ್ರೈಮರಿ ಗೋಲ್ ಆಫ್ ದಿ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಡೆಸಿಗ್ನೇಷನ್ ಆಫ್ ವೆಸ್ಟರ್ನ್ ಘಾಟ್? ಸೊ ಈ ಪಶ್ಚಿಮ ಘಟ್ಟಗಳು ಎಂದು ಕರೀತಕ್ಕಂಥ ಈ ಒಂದು ಅರಣ್ಯ ಪ್ರದೇಶ ಏನಿದೆ, ಸೊ ಇದು ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಆಗಿರುತ್ತೆ ಅಥವಾ ಭೂದೃಶ್ಯವಾಗಿರುತ್ತೆ. ಸೊ ಈ ಒಂದು ಅರಣ್ಯಗಳನ್ನು ನಮ್ಮ ಭಾರತ ದೇಶದಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ತುಂಬ ಉಚಿತವಾಗಿರುತ್ತೆ. ಕಾರಣ ಏನು ಅಂದರೆ, ಇದರ ಮೇಲೆ ಸಾಕಷ್ಟು ಬಯೋಡೈವರ್ಸಿಟಿ ಆಗಿರ್ಬೋದು, ಸಾಕಷ್ಟು ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಸೊ ಎಲ್ಲವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ ಅಥವಾ ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡುವ ಸಲುವಾಗಿ ಆ ಎಂಟೈರ್ ಭೂ ಪ್ರದೇಶದ ಸ್ವಲ್ಪ ಭಾಗವನ್ನು ಏನೋ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ಆ ಒಂದು ಟರ್ಮಿನಾಲಜಿಯನ್ನು ನಾವು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತೇವೆ. ಹಾಗಿದ್ರೆ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಸೊ ಯಾವುದನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೈವಿಕ ವೈವಿಧ್ಯತೆ ಮತ್ತು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅಂದರೆ ಟು ಪ್ರೊಟೆಕ್ಟ್ ಬಯೋಡೈವರ್ಸಿಟಿ. ಸೊ ಅದಾದಮೇಲೆ ನ್ಯಾಚುರಲ್ ರಿಸೋರ್ಸಸ್ಸನ್ನು ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತೇವೆ. ಸೊ ಈ ಒಂದು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಯಾಕೆ ಸುದ್ದಿಯಲ್ಲಿದೆ ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇತ್ತೀಚೆಗೆ ಕೇರಳದ ವೈನಾಡ್ನಲ್ಲಿ ಸಂಭವಿಸ್ತಕ್ಕಂಥ ಒಂದು ಡಿಸಾಸ್ಟರ್ ಏನಿದೆ, ಸೊ ಈ ಒಂದು ಡಿಸಾಸ್ಟರ್ ಈ ಒಂದು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ನಾವು ಪರಿಗಣಿಸದೇ ಇರತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡಬೇಕಂತ ನೋಟಿಫಿಕೇಶನ್ ಬಂದಿರುತ್ತೆ. ಬಟ್ ಆ ನೋಟಿಫಿಕೇಶನನ್ನು ನಮ್ಮ ಕರ್ನಾಟಕದ ಲೀಡರ್ಸ್ ಅಥವಾ ಪೊಲಿಟಿಕಲ್ ಲೀಡರ್ಸ್ ಅದನ್ನು ಅಪೋಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ನ ಪ್ರಕಾರ ಎಷ್ಟು ವಲಯವನ್ನು ನಾವು ಈಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾಗಿ ಡಿಕ್ಲೇರ್ ಮಾಡಬೇಕಾಗಿರುತ್ತೆ? ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪೋಸ್ ಮಾಡ್ತಾ ಇರ್ತಕ್ಕಂಥವರ ಹೇಳಿಕೆ ಏನಿದೆ, ಸೊ ಎಲ್ಲವನ್ನು ಈ ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದರ ಜೊತೆಗೆ ಸೊ ಈ ಒಂದು ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಂತೆ 2 ಪ್ರಮುಖ ವರದಿಗಳಿರ್ತವೆ. ಸೊ ಈ ಒಂದು ವರದಿಗಳ ಪ್ರಕಾರ ಅಥವಾ ಈ ಒಂದು ವರದಿಗಳಿಗೆ ಸಂಬಂಧಪಟ್ಟಂತೆ ಸೊ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಡೆಫಿನೆಟ್ಲಿ ಕ್ವೆಶನ್ಸನ್ನು ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಈ ಒಂದು ಅಧಿಸೂಚನೆ ಅಥವಾ ನೋಟಿಫಿಕೇಶನ್ನ ಪ್ರಕಾರ ವೆಸ್ಟರ್ನ್ ಘಾಟ್ಸಲ್ಲಿ ಬರ್ತಕ್ಕಂಥ 6 ರಾಜ್ಯಗಳೇನಿದ್ದಾವೆ, ಸೊ ಅದರಲ್ಲಿ ಒಟ್ಟು 56,825 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಏನಿರುತ್ತೆ, ಸೊ ಅದನ್ನು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ನೋಟಿಫಿಕೇಶನನ್ನು ಕೊಟ್ಟಿರ್ತಾರೆ. ಸೊ ನಮಗೊತ್ತು ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಯಥೇಚ್ಛವಾಗಿ ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದರಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ನ 20,668 ಏನೋ ಸ್ಕ್ವೇರ್ ಕಿಲೋಮೀಟರ್ಸನ್ನು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಆಮೇಲೆ 2ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ 17,340 ಸ್ಕ್ವೇರ್ ಕಿಲೋಮೀಟರ್ಸನ್ನು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಡಿಕ್ಲೇರ್ ಮಾಡಬೇಕಾಗಿರುತ್ತೆ. ಸೊ ಕೇರಳದಲ್ಲಿ ಬರ್ತಕ್ಕಂಥ 9,993 ಸ್ಕ್ವೇರ್ ಕಿಲೋಮೀಟರ್ಸ್ ಆಗಿರುತ್ತೆ. ಸೊ ಅದಾದಮೇಲೆ ತಮಿಳ್ನಾಡಿನಲ್ಲಿ 6,914 ಕಿಲೋಮೀಟರ್, ಗೋವಾದಲ್ಲಿ 1,461 ಮತ್ತು ಗುಜರಾತ್ನಲ್ಲಿ 449 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಪ್ರದೇಶವನ್ನು ಸೊ ಈ ಒಂದು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ನೋಟಿಫಿಕೇಶನನ್ನು ನೀಡಲಾಗಿರುತ್ತೆ. ಸೊ ಇದು ಬರೀ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಪ್ರದೇಶವಾಗಿರುತ್ತೆ, ಬಟ್ ಇನ್ ರಿಯಾಲಿಟಿ ಆ್ಯಕ್ಚುಯಲ್ ಏರಿಯಾ ಇದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಆ್ಯಕ್ಚುಯಲ್ ಏರಿಯಾದ ಸ್ವಲ್ಪ ಭಾಗವನ್ನು ಮಾತ್ರ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ನೋಟಿಫಿಕೇಶನನ್ನು ಮಾಡಿರ್ತಾರೆ. ಹಾಗಿದ್ರೆ ಆ್ಯಕ್ಚುಯಲ್ ಏರಿಯಾ ಎಷ್ಟಿದೆ ಅನ್ನೋದನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಬಟ್ ಈ ಒಂದು ವರದಿಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಅಪೋಸಿಷನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಒಂದು ಪ್ರದೇಶವನ್ನು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದೆ ಆದಲ್ಲಿ ಸೊ ಆ ಪ್ರದೇಶದಲ್ಲಿ ಯಾವ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಮತಿ ಇರೋದಿಲ್ಲ, ಸೊ ಯಾವ ಚಟುವಟಿಕೆಗಳನ್ನು ಮಾನಿಟರ್ ಮಾಡಲಾಗುತ್ತೆ, ಈ ಪಾಯಿಂಟ್ಸ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಸೊ ಯಾವ ಚಟುವಟಿಕೆಗಳನ್ನು ನಿಷೇಧ ಮಾಡಿರ್ತಾರೆ ಅಥವಾ ಪ್ರಾಹಿಬಿಟ್ ಮಾಡಿರ್ತಾರೆ ಅಂತ ನಾವು ನೋಡೋದಾದರೆ, ಸೊ ಮೈನಿಂಗ್ ಅಂದರೆ ಈ ಒಂದು ಗಣಿಗಾರಿಕೆ ಚಟುವಟಿಕೆಗಳು, ಇನ್ನೊಂದು ಕ್ವಾರಿಯಿಂಗ್ ಅಂತ ಹೇಳ್ತೇವೆ ಅಂದರೆ ಕಲ್ಲಿನ ಗಣಿಗಾರಿಕೆ ಏನಿರುತ್ತೆ, ಸೊ ಕ್ವಾರಿಯಿಂಗನ್ನು ಮಾಡ್ತಕ್ಕಂಥ ಅವಕಾಶ ಇರೋದಿಲ್ಲ. ಸೊ ಅದಾದಮೇಲೆ
ಹೈ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಅಂತ ಹೇಳ್ತವೆ. ಸೊ ಹೆಚ್ಚಿನ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥ ಕೈಗಾರಿಕೆಗಳು, ಅದನ್ನು ನಾವು ರೆಡ್ ಕ್ಯಾಟಗರಿ ಅಥವಾ ಕೆಂಪು ವರ್ಗಕ್ಕೆ ಸೇರಿರ್ತಕ್ಕಂಥ ಕೈಗಾರಿಕೆಗಳನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಅವಕಾಶವಿರೋದಿಲ್ಲ. ರೆಡ್ ಕ್ಯಾಟಗರಿ ಅಂದರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಾದಮೇಲೆ ನ್ಯೂ ಥರ್ಮಲ್ ಪವರ್ ಪ್ರಾಜೆಕ್ಟ್ಸನ್ನು ಮಾಡೋ ಹಾಗಿಲ್ಲ, ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಹೊಸದಾಗಿ ಆ ಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಅವಕಾಶ ಇರೋದಿಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ ಎಕ್ಸಿಸ್ಟಿಂಗ್ ಪವರ್ ಪ್ಲಾಂಟ್ಸ್, ಅಂದರೆ ಈಗ ಅಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ವಿದ್ಯುತ್ ಸ್ಥಾವರಗಳನ್ನು ವಿಸ್ತಾರ ಮಾಡ್ತಕ್ಕಂಥ ಅವಕಾಶವನ್ನು ಕೊಡೋದಿಲ್ಲ. ಸೊ ಕನ್ಸ್ಟ್ರಕ್ಷನ್ ಆಫ್ ಪ್ರಾಜೆಕ್ಟ್ಸ್ ಆಫ್ 20,000 ಸ್ಕ್ವೇರ್ ಮೀಟರ್ ಅಂಡ್ ಅಬೋವ್. ಸೊ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆಯಲ್ಲಿ 20,000 ಸ್ಕ್ವೇರ್ ಮೀಟರ್ಗಿಂತ ಹೆಚ್ಚಿನ ಪ್ರದೇಶವನ್ನು ಅವರು ಬಳಸಿಕೊಂಡಿದ್ದೆ ಆದಲ್ಲಿ ಸೊ ಆ ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶವಿರೋದಿಲ್ಲ. ಸೊ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಈ ಯಾವುದೇ ಪ್ರಾಜೆಕ್ಟ್ಸ್ಗಳನ್ನು ಸಂಪೂರ್ಣವಾಗಿ ಪ್ರಾಹಿಬಿಟ್ ಮಾಡ್ತಕ್ಕಂಥದ್ದನ್ನು ಸೊ ಈ ಒಂದು ಈಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ಚಟುವಟಿಕೆಗಳನ್ನು ರೆಗ್ಯುಲೇಟ್ ಮಾಡ್ತಾರೆ ಅಥವಾ ನಿಯಂತ್ರಣ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್, ಅಂದರೆ ಜಲ ವಿದ್ಯುತ್ ಸ್ಥಾವರಗಳನ್ನು ರೆಗ್ಯುಲೇಟ್ ಮಾಡ್ತಾರೆ. ಅಂದರೆ ಅದಕ್ಕೊಂದು ಕೆಲವೊಂದು ಲಿಮಿಟೇಷನ್ಸನ್ನು ಕೊಡ್ತಾರೆ, ಕಂಪ್ಲೀಟಾಗಿ ಬ್ಯಾನ್ ಮಾಡೋದಿಲ್ಲ. ಸೊ ಕೆಲವೊಂದು ಲಿಮಿಟೇಷನ್ಸ್ನ ಆಧಾರದ ಮೇಲೆ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಸೊ ಅದಾದಮೇಲೆ ಲೋ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಅಂತ ಹೇಳ್ತೇವೆ, ಅಂದರೆ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥ ಕೈಗಾರಿಕೆಗಳು. ಸೊ ಅದನ್ನು ನಾವು ಆರೆಂಜ್ ಕ್ಯಾಟಗರಿ, ವೈಟ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ಈ ಒಂದು ಕ್ಯಾಟಗರಿಗಳ ಬಗ್ಗೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಲ್ ನ್ಯೂ ಆ್ಯಂಡ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ಟೌನ್ಶಿಪ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಆಫ್ 1.5 lakh ಸ್ಕ್ವೇರ್ ಮೀಟರ್ಸ್ ಆಫ್ ಬಿಲ್ಡಪ್ ಏರಿಯಾ, ಅಂದರೆ ಸೊ ಯಾವುದೇ ಒಂದು ಟೌನ್ಶಿಪ್ ಆಗಿರ್ಬೋದು, ಅದಾದಮೇಲೆ ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅದು 1.5 lakh ಸ್ಕ್ವೇರ್ ಮೀಟರ್ ಬಿಲ್ಟಪ್ ಏರಿಯಾ ಇದ್ದರೆ ಸೊ ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಪ್ರಾಹಿಬಿಷನ್ಸನ್ನು ಮತ್ತು ರೆಗ್ಯುಲೇಷನ್ಸನ್ನು ನಾವು ಈಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ನಮ್ಮ ಒಂದು ಇಂಡಸ್ಟ್ರಿಗಳನ್ನು ಕಲರ್ ಕೋಡ್ ಮಾಡ್ತಾರೆ, ಅಂದರೆ ಅವುಗಳು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಪೊಲ್ಯೂಷನ್ ಏನಿದೆ ಅಥವಾ ಮಾಲಿನ್ಯದ ಮಟ್ಟ ಏನಿರುತ್ತೆ ಸೊ ಅದರ ಆಧಾರದ ಮೇಲೆ ನಾವು ಕಲರ್ ಕೋಡ್ಸನ್ನು ಮಾಡ್ತೇವೆ. ಸೊ ಮೊದಲನೇದನ್ನು ನಾವು ರೆಡ್ ಕಲರಲ್ಲಿ ಇಂಡಿಕೇಟ್ ಮಾಡ್ತೇವೆ. ಸೊ ರೆಡ್ ಕಲರಲ್ಲಿ ಬರ್ತಕ್ಕಂಥ ಈ ಪೊಲ್ಯೂಷನ್ ಇಂಡೆಕ್ಸ್ ಎಷ್ಟಿರುತ್ತೆ ಅಂದರೆ 60 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ, ಅಂದರೆ ಮಾಲಿನ್ಯದ ಸೂಚ್ಯಂಕ 60 ಅಂಕಗಳು ಅಥವಾ 60 ಅಂಕಗಳಿಗಿಂತ ಜಾಸ್ತಿ ಇದ್ದರೆ ಆ ಎಲ್ಲ ಇಂಡಸ್ಟ್ರೀಸ್ಗಳನ್ನು ನಾವು ರೆಡ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಈ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ಕೆಲಸಗಳನ್ನು ಇಲ್ಲಿ ಮಾಡಲಾಗುತ್ತೆ. ಸೊ ಎರಡನೇದನ್ನು ನಾವು ಆರೆಂಜ್ ಕ್ಯಾಟಗರಿ ಅಥವಾ ಕಿತ್ತಳೆ ವರ್ಗ ಅಂತ ಹೇಳ್ತೇವೆ. ಸೊ ಇಲ್ಲಿ ಪೊಲ್ಯೂಷನ್ ಇಂಡೆಕ್ಸ್ ಬಂದು 41-59 ಇರುತ್ತೆ. ಸೊ ಅದನ್ನು ನಾವು ಆರೆಂಜ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ಆರೆಂಜ್ ಕ್ಯಾಟಗರಿ ನಾನು ಮುಂಚೆ ಹೇಳಿದಾಗೆ ಅದನ್ನು ರೆಗ್ಯುಲೇಟ್ ಮಾಡ್ತಾರೆ ಅಥವಾ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ಈಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೂರನೇ ಕ್ಯಾಟಗರಿಯನ್ನು ನಾವು ಗ್ರೀನ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಪೊಲ್ಯೂಷನ್ ಇಂಡೆಕ್ಸ್ ಬಂದು 21-40 ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೊನೆಯದನ್ನು ನಾವು ವೈಟ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ಅಲ್ಲಿ ಪೊಲ್ಯೂಷನ್ 20 ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ವೈಟ್ ಕ್ಯಾಟಗರಿ ಇಂಡಸ್ಟ್ರೀಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಇಂಡಸ್ಟ್ರಿಗಳ ಪೊಲ್ಯೂಷನ್ ಇಂಡೆಕ್ಸ್ ಏನಿರುತ್ತೆ ಸೊ ಅದರ ಆಧಾರದ ಮೇಲೆ ಇಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಯಾವುದನ್ನು ಪರ್ಮಿಟ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ನಿರ್ಧಾರಗಳನ್ನು ಸೊ ಈ ಒಂದು ವರದಿಯ ಪ್ರಕಾರ ತೆಗೆದುಕೊಳ್ಳಲಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕದ ಲೀಡರ್ಸ್ ಎಲ್ಲರೂ, ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಸೊ ಎಲ್ಲರೂ ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಡಿಕ್ಲೇರ್ ಮಾಡ್ತಕ್ಕಂಥ ಈ ಒಂದು ಈಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಏನಿರುತ್ತೆ ಸೊ ಇದಕ್ಕೆ ಸಾರಾಸಗುಟ್ಟಾಗಿ ಎಲ್ಲರೂ ಕೂಡ ವಿರೋಧವನ್ನು ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಯೂನಿಫೈಡ್ ಅಪೋಸಿಷನ್ ಅಂತ ಹೇಳ್ತೇವೆ. ಅಂದರೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಯಾವುದೇ ಪಕ್ಷಪಾತ ಇಲ್ಲಿರೋದಿಲ್ಲ, ಎಲ್ಲ ಏನೋ ಪಕ್ಷಗಳು ಒಟ್ಟಿಗೆ ಸೇರಿ ಇದನ್ನು ವಿರೋಧ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡ್ರಾಫ್ಟ್ ಏನಿದೆ, ಅಂದರೆ ಈಗ ನೋಟಿಫೈ ಆಗಿರ್ತಕ್ಕಂಥ ಒಂದು ಕರಡು ಅಥವಾ ಡ್ರಾಫ್ಟ್ ಅಂತ ನಾವೇನು ಹೇಳ್ತೇವೆ, ಇದು 6th ಡ್ರಾಫ್ಟ್ ಆಫ್ ನೋಟಿಫಿಕೇಶನ್ ಆಫ್ ದಿ ವೆಸ್ಟರ್ನ್ ಘಾಟ್ ESA. ಸೊ ಇದುವರೆಗೂ 5 ಡ್ರಾಫ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ, ಯಾವುದೇ ಡ್ರಾಫ್ಟನ್ನು ಇದುವರೆಗೂ ಅಂಗೀಕಾರ ಮಾಡಿಲ್ಲ. ಸೊ ಈಗ ರಿಲೀಸ್ ಮಾಡಿರ್ತಕ್ಕಂಥ 6th ಡ್ರಾಫ್ಟನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಾರಾಸಗುಟ್ಟಾಗಿ ಅದನ್ನು ವಿರೋಧ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇವರು ತೋರಿಸ್ತಾ ಇರ್ತಕ್ಕಂಥ ಕನ್ಸರ್ನ್ಸ್ ಯಾವುದ್ಯಾವುದು ಅಥವಾ ಕಳವಳಗಳು ಏನು ಅಂತ ನಾವಿಲ್ಲಿ ನೋಡೋದಾದರೆ, ಸೊ ಈ ಒಂದು ಏನೋ ರಿಪೋರ್ಟ್ ಏನಿದೆ ಅಥವಾ ಈ ಒಂದು ನೋಟಿಫಿಕೇಶನ್ ಏನಿದೆ, ಸೊ ದಿಸ್ ಇಸ್ ಬೇಸ್ಡ್ ಆನ್ ದಿ ಕಸ್ತೂರಿ ರಂಗನ್ ರಿಪೋರ್ಟ್. ಸೊ ಕಸ್ತೂರಿ ರಂಗನ್ ರಿಪೋರ್ಟ್ ಅಥವಾ ವರದಿಯ ಆಧಾರದ ಮೇಲೆ ಈ ಒಂದು ನೋಟಿಫಿಕೇಶನನ್ನು ಮಾಡಲಾಗಿರುತ್ತೆ. ಸೊ ಇಟ್ ಡಿಡ್ ನಾಟ್ ಅಡಿಕ್ವೇಟ್ಲಿ ಕನ್ಸಿಡರ್ ದಿ ಗ್ರೌಂಡ್ ರಿಯಾಲಿಟೀಸ್ ಆ್ಯಂಡ್ ದಿ ಇಂಪ್ಯಾಕ್ಟ್ ಆನ್ ದಿ ಲೋಕಲ್ ಕಮ್ಯುನಿಟೀಸ್. ಅಂದರೆ ರಾಜಕೀಯ ಪಕ್ಷಗಳು ಹೇಳ್ತಾ ಇರ್ತಕ್ಕಂಥದ್ದೇನು ಅಂದರೆ, ಸೊ ಈ ಒಂದು ಅಧಿಸೂಚನೆ ಏನು ಬಂದಿದೆ
ಸೊ ಅದು ಕಸ್ತೂರಿ ರಂಗನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿಯ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಅಧಿಸೂಚನೆ ಆಗಿರುತ್ತೆ. ಈ ಒಂದು ವರದಿಯನ್ನು ಇವರು ಯಾವ ಗ್ರೌಂಡ್ಸ್ ಮೇಲೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಅದು ಏನೋ ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಕಮ್ಯುನಿಟಿ ಅಥವಾ ಅಲ್ಲಿರ್ತಕ್ಕಂಥ ಸಮುದಾಯದ ಒಂದು ಜೀವನೋಪಾಯದ ಮೇಲೆ ಯಾವುದೇ ರೀತಿಯ ಕನ್ಸಿಡರೇಷನನ್ನು ಇಟ್ಟುಕೊಳ್ಳದೆ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವೆಸ್ಟರ್ನ್ ಗಾಟ್ಸ್ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಸೌತ್ ಅಥವಾ ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಪ್ರಾರಂಭವಾಗಿ ಅದಾದಮೇಲೆ ತಪ್ತಿ ಎಸ್ಚೂರಿಯವರೆಗೆ ಇದು ಸ್ಪ್ರೆಡ್ ಆಗುತ್ತೆ ಅಂದರೆ ನಾರ್ತಲ್ಲಿ ಬರ್ತಕ್ಕಂಥ ತಪ್ತಿ ಎಸ್ಚೂರಿ ಅಥವಾ ನದಿ ಮುಖಜ ಭೂಮಿಯವರೆಗೆ ಇದು ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದರೆ 1500 ಕಿಲೋಮೀಟರ್ ಟೋಟಲ್ ಲೆಂತನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ವಿಡ್ತ್ ಅಥವಾ ಅಗಲ ಎಷ್ಟಿರುತ್ತೆ ಅಂದರೆ, ಸೊ 10 ಕಿಲೋಮೀಟರ್ಸಿಂದ 200 ಕಿಲೋಮೀಟರ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. 10 ಕಿಲೋಮೀಟರ್ಸ್ ಅಂದರೆ, ಸೊ ಎಲ್ಲಿ ನ್ಯಾರೋ ಇರುತ್ತೆ ಅಲ್ಲಿ 10 ಕಿಲೋಮೀಟರ್ಸ್ ಇರುತ್ತೆ, ಎಲ್ಲಿ ಬ್ರಾಡ್ ಇರುತ್ತೆ ಅಲ್ಲಿ 200 ಕಿಲೋಮೀಟರ್ವರೆಗೂ ಅದರ ಅಗಲ ಅಥವಾ ವಿಡ್ತ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಯಾವ ಯಾವ ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ ಅನ್ನೋದನ್ನು ನಾನು ಕ್ಯಾಟಗರೀಸಲ್ಲೇ ಹೇಳಿರ್ತೇನೆ. ಸೊ ಇದರ ಟೋಟಲ್ ಏರಿಯಾ ಎಷ್ಟಿರುತ್ತೆ ಅಂದರೆ, 164,280 ಸ್ಕ್ವೇರ್ ಕಿಲೋಮೀಟರ್ಸ್ ಇದರ ವಿಸ್ತೀರ್ಣವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ವಿಸ್ತೀರ್ಣದಲ್ಲಿ ಸ್ವಲ್ಪ ಭಾಗವನ್ನು ಮಾತ್ರ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಅಥವಾ ನೋಟಿಫಿಕೇಶನನ್ನು ಈಗ ತಿಳಿಸಿರ್ತಾರೆ. ಸೊ ಅದಾದಮೇಲೆ ಇದರಲ್ಲಿ ಬರ್ತಕ್ಕಂಥ ಪ್ರೊಟೆಕ್ಟೆಡ್ ಏರಿಯಾ ಅಥವಾ ಸಂರಕ್ಷಿತ ಪ್ರದೇಶ ಎಷ್ಟಿರುತ್ತೆ ಅಂದರೆ, 16,902 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಪ್ರದೇಶವನ್ನು ಪ್ರೊಟೆಕ್ಟೆಡ್ ಏರಿಯಾ ಆಗಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂದರೆ ನೈಸರ್ಗಿಕ ಭೂದೃಶ್ಯ ಎಷ್ಟಿರುತ್ತೆ ಅಂದರೆ 68,249 ಸ್ಕ್ವೇರ್ ಕಿಲೋಮೀಟರ್ಸ್ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಬರ್ತಕ್ಕಂಥ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಎಷ್ಟಿರುತ್ತೆ ಅಂದರೆ 96,031 ಸ್ಕ್ವೇರ್ ಕಿಲೋಮೀಟರ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಮತ್ತು ಕಲ್ಚರಲ್ ಲ್ಯಾಂಡ್ಸ್ಕೇಪ್? ಸೊ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂದರೆ, ಸೊ ಅದು ಸಂಪೂರ್ಣವಾಗಿ ಜನರ ವಾಸವಿಲ್ಲದ ಪ್ರದೇಶವನ್ನು ನಾವು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಾವು ಫಾರೆಸ್ಟ್ ಅಥವಾ ಕಾಡುಗಳನ್ನು ನೋಡ್ಬೋದಾಗಿರುತ್ತೆ, ಗ್ರಾಸ್ ಲ್ಯಾಂಡ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ ಅಥವಾ ಹುಲ್ಲುಗಾವಲುಗಳನ್ನು, ಸ್ಕ್ರಬ್ಸ್ಗಳು ಅಥವಾ ಕುರುಚಲು ಸಸ್ಯಗಳ ಕಾಡುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಪ್ರದೇಶಗಳನ್ನು ನಾವು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೇವೆ. ಸೊ ಎಲ್ಲಿ ಮನುಷ್ಯರ ಒಡನಾಟ ಇರುತ್ತೆ ಅದನ್ನು ನಾವು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೇವೆ. ಸೊ ಇಷ್ಟು ಈ ಒಂದು ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಡಿವಿಷನ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಏನೋ ವೆಸ್ಟರ್ನ್ ಗಾಟ್ಸ್ ಏನಿದೆ, ಸೊ ಈ ಒಂದು ವೆಸ್ಟರ್ನ್ ಗಾಟ್ಸ್ನ ವಿಸಿನಿಟಿಯಲ್ಲಿ ಎಷ್ಟು ಗ್ರಾಮಗಳು ಬರುತ್ತೆ ಅಂದರೆ, 4,156 ಗ್ರಾಮಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಕರ್ನಾಟಕ ರಾಜ್ಯದವರು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದಾಗ ಸಾಕಷ್ಟು ಇಂಡಸ್ಟ್ರಿಗಳನ್ನು ನಾವು ಶಟ್ ಡೌನ್ ಮಾಡಬೇಕಾಗಿರುತ್ತೆ. ಸೊ ಅದು ಅಲ್ಲಿರ್ತಕ್ಕಂಥ ಜನರ ಜೀವನೋಪಾಯದ ಮೇಲೆ ತೊಂದರೆಗೆ ಈಡಾಗುತ್ತೆ ಅಂತಕ್ಕಂಥ ಒಂದು ಪಾಯಿಂಟ್ನ ಆಧಾರದ ಮೇಲೆ ಸೊ ಕರ್ನಾಟಕದವರು ಇದನ್ನು ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ವೆಸ್ಟರ್ನ್ ಗಾಟ್ಸನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರ ಅಥವಾ ಒಂದು ಪ್ರೋಸೆಸ್ ಸೊ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಸೊ ಮಾರ್ಚ್ 2010 ಸ್ವಲ್ಪ ಗಂಭೀರವಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ 2010 ಏನಾಗುತ್ತೆ ಅಂದರೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಇನ್ವೈಟ್ಸ್ ಮಾಧವ್ ಗಾಡ್ಗಿಲ್ ಟು ಲೀಡ್ ದ ಕಮಿಟಿ. ಸೊ ಫಸ್ಟ್ ಅವರು ಮಾಧವ್ ಗಾಡ್ಗಿಲನ್ನು ಆಯ್ಕೆ ಮಾಡ್ತಾರೆ. ಸೊ ಒಂದು ಸಮಿತಿಯನ್ನು ಮಾಡಿ ಅದರ ಅಧ್ಯಕ್ಷರನ್ನಾಗಿ ಅಥವಾ ಮುಖ್ಯಸ್ಥರನ್ನಾಗಿ ಮಾಧವ್ ಗಾಡ್ಗಿಲ್ರವರನ್ನು ನೇಮಕ ಮಾಡಿ ಸೊ ವೆಸ್ಟರ್ನ್ ಗಾಟ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸೊ ಶಿಫಾರಸುಗಳನ್ನು ಕೊಡ್ತಕ್ಕಂಥ ಮೊದಲ ನಿರ್ಧಾರವನ್ನು 2010 ಮಾರ್ಚ್ನಲ್ಲಿ ನಮ್ಮ ಸಚಿವಾಲಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ, ಆಗಸ್ಟ್ 2011 ಅಂದರೆ ಸರಿಸುಮಾರು 1 ವರ್ಷದವರೆಗೆ ಸಾಕಷ್ಟು ರೀಸರ್ಚ್ ಅಥವಾ ಸರ್ವೆಗಳನ್ನು ಈ ಒಂದು ಪ್ರದೇಶದಲ್ಲಿ ಮಾಡಲಾಗುತ್ತೆ. ಸೊ ಇಷ್ಟೆಲ್ಲ ರೀಸರ್ಚನ್ನು ಮಾಡಿದ ನಂತರ ಮೊದಲ ವರದಿಯನ್ನು ಸೆಪ್ಟೆಂಬರ್ 2011 ಸೊ ಈ ಒಂದು ಕಮಿಟಿ ಅಂದರೆ ಮಾಧವ್ ಗಾಡ್ಗಿಲ್ನ ಅಧ್ಯಕ್ಷತೆಯಲ್ಲಿ ಇದ್ದಂಥ ಒಂದು ಸಮಿತಿ ಸೊ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ. ಸೊ ಈ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ ನಂತರ ಆಗಸ್ಟ್ 2012 ಅಂದರೆ 1 ವರ್ಷದ ನಂತರ ಇದೇ ಮಿನಿಸ್ಟ್ರಿ ಏನು ಮಾಡುತ್ತೆ ಅಂದರೆ, ಸೊ ಇವರು ಕೊಟ್ಟಿರ್ತಕ್ಕಂಥ ವರದಿ ಏನಿರುತ್ತೆ ಅಂದರೆ ಮಾಧವ್ ಗಾಡ್ಗಿಲ್ರವರು ಕೊಟ್ಟಿರ್ತಕ್ಕಂಥ ವರದಿ ಏನಿರುತ್ತೆ ಸೊ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅಥವಾ ರಿವೈವ್ ಮಾಡಲಿಕ್ಕೆ ಸೊ ಮತ್ತೊಬ್ಬ ಚೇರ್ಮನ್ಶಿಪ್ಪನ್ನು ಆಧಾರದ ಮೇಲೆ ಇನ್ನೊಂದು ಕಮಿಟಿಯನ್ನು ಸ್ಥಾಪನೆ ಮಾಡುತ್ತೆ. ಸೊ ಆ ಒಂದು ಕಮಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ, ಕೆ ಕಸ್ತೂರಿ ರಂಗನ್ ಇವರ ಅಧ್ಯಕ್ಷತೆಯಲ್ಲಿ ಸೊ ಇನ್ನೊಂದು ಕಮಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಈ ಕಮಿಟಿ ಏನು ಮಾಡುತ್ತೆ ಅಂದರೆ,
2012ರಲ್ಲಿ ಈ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅದಾದಮೇಲೆ ಒಂದು ವರ್ಷದ ನಂತರ ಅಂದರೆ ಏಪ್ರಿಲ್ 2013ರಲ್ಲಿ ಕಸ್ತೂರಿ ರಂಗನ್ ಕಮಿಟಿ ಏನಿರುತ್ತೆ ಅದು ಕೂಡ ತನ್ನ ರಿಪೋರ್ಟನ್ನು ಮಿನಿಸ್ಟ್ರಿ ಅಥವಾ ಸಚಿವಾಲಯಕ್ಕೆ ಸಬ್ಮಿಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಅಕ್ಟೋಬರ್ 2013ರಲ್ಲಿ ಮಿನಿಸ್ಟ್ರಿ ಗಿವ್ಸ್ ಇನ್ ಪ್ರಿನ್ಸಿಪಲ್ ಅಕ್ಸೆಪ್ಟೆನ್ಸ್ ಟು ದಿ ಕಸ್ತೂರಿ ರಂಗನ್ ರಿಪೋರ್ಟ್, ಅಂದರೆ ಕೇಂದ್ರ ಸರ್ಕಾರದ ಅರಣ್ಯ ಏನೋ ಇಲಾಖೆ ಏನಿರುತ್ತೆ, ಸೊ ಈ ಒಂದು ಕಸ್ತೂರಿ ರಂಗನ್ ವರದಿ ಏನಿರುತ್ತೆ ಸೊ ಅದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಅಪ್ರೂವಲ್ ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರಗಳು ಅದನ್ನು ಅಂಗೀಕಾರ ಮಾಡಬೇಕಾಗಿರುತ್ತೆ. ಬಿಕಾಸ್ ಈ ಒಂದು ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಸೊ ಈ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸೊ ರಾಜ್ಯ ಸರ್ಕಾರಗಳ ಕನ್ಸೆಂಟ್ ಅಥವಾ ರ್ಯಾಟಿಫಿಕೇಶನ್ ಅಂತಕ್ಕಂಥದ್ದು ಸೊ ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಮಾರ್ಚ್ 2014ರಲ್ಲಿ ಇನ್ನೋ ಮಿನಿಸ್ಟ್ರಿ ಇದಕ್ಕೆ ಒಂದು ನೋಟಿಫಿಕೇಶನ್ ಅನ್ನು ಇನ್ನೋ ಮಿನಿಸ್ಟ್ರಿ ಇಶ್ಯೂಡ್ ಅ ಡ್ರಾಫ್ಟ್ ನೋಟಿಫಿಕೇಶನ್ ಫಾಲೋಯಿಂಗ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಕಸ್ತೂರಿ ರಂಗನ್ ರಿಪೋರ್ಟ್, ಅಂದರೆ 2013ರಲ್ಲಿ ಇನ್ನೋ ಕೇಂದ್ರ ಸರ್ಕಾರದ ಅರಣ್ಯ ಸಚಿವಾಲಯ ಇದನ್ನು ಅಕ್ಸೆಪ್ಟ್ ಮಾಡುತ್ತೆ. ಅಕ್ಸೆಪ್ಟ್ ಮಾಡಿದ್ರೆ ಸಾಕಾಗೋದಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಅಥವಾ ನೋಟಿಫಿಕೇಶನ್ ಅನ್ನು ಈ ಒಂದು ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಇಶ್ಯೂ ಮಾಡಬೇಕಾಗಿರುತ್ತೆ. ಇಶ್ಯೂ ಅಂತೂ ಮಾಡ್ತಾರೆ, ಬಟ್ ಯಾವುದೇ ರಾಜ್ಯಗಳು ಸೊ ಇದಕ್ಕೆ ಅಂಗೀಕಾರವನ್ನು ವ್ಯಕ್ತಪಡಿಸದೇ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಎರಡೂ ವರದಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಈ ಒಂದು ಪಾಯಿಂಟ್ನ ಆಧಾರದ ಮೇಲೆ ಡೆಫಿನೆಟ್ಲಿ ಕ್ವೆಶನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಟೈಮ್ ಲೈನ್ ಮೇಲೆ ಕೂಡ ಪ್ರಶ್ನೆಗಳಾಗುತ್ತೆ, ಯಾವಾಗ ಒಂದು ಸಮಿತಿಯನ್ನು ನೇಮಕ ಮಾಡಲಾಗಿತ್ತು, ಅವರು ಯಾವಾಗ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ರು, ಸೊ ಎಲ್ಲ ಟೈಮ್ ಲೈನ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಮೊದಲ ಕಮಿಟಿ ಅದನ್ನು ನಾವು ಮಾಧವ್ ಗಾಡ್ಗಿಲ್ ಕಮಿಟಿ ಅಂತ ಹೇಳ್ತೇವೆ. ಸೊ ಇವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಇದ್ದಂತಹ ಪ್ರಮುಖ ಪಾಯಿಂಟ್ಸ್ ಯಾವ್ದ್ಯಾವುದು ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲ ಪಾಯಿಂಟ್ ಏನು ಅಂದರೆ ಎಂಟೈರ್ ಸ್ಟ್ರೆಚ್ ಆಫ್ ದಿ ವೆಸ್ಟರ್ನ್ ಘಾಟ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಈಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ, ಅಂದರೆ ಆ ಒಂದು ಪಶ್ಚಿಮ ಘಟ್ಟಗಳ ಏನೋ ಎಲ್ಲ ಪ್ರದೇಶವನ್ನು ಈಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಡಿಕ್ಲೇರ್ ಮಾಡಬೇಕಂತಕ್ಕಂಥದ್ದು ಗಾಡ್ಗಿಲ್ ಕೊಟ್ಟಿರ್ತಕ್ಕಂಥ ಒಂದು ವರದಿಯ ಒಂದು ಏನೋ ಜಿಸ್ಟ್ ಆಗಿರುತ್ತೆ ಅಥವಾ ಪ್ರಾಮುಖ್ಯತೆ ಆಗಿರುತ್ತೆ. ಸೊ ಎಂಟೈರ್ ವೆಸ್ಟರ್ನ್ ಘಾಟ್ಸನ್ನು ಸೊ ಪರಿಸರ ಸೂಕ್ಷ್ಮ ವಲಯ ಎಂದು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ರೆಕಮೆಂಡೇಷನನ್ನು ಮಾಧವ್ ಗಾಡ್ಗಿಲ್ರವರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಡಿವೈಡೆಡ್ ದಿ ರೀಜನ್ ಇಂಟು 3 ಝೋನ್ಸ್, ಸೊ ಅದು ಈಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ ಆಗಿದ್ದರೂ ಕೂಡ ಆ ಎಂಟೈರ್ ಪ್ರದೇಶವನ್ನು 3 ವಲಯಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದನ್ನು ಈಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ 1 ಅಂತಾರೆ, 2 ಅಂತಾರೆ, ಮತ್ತು 3 ಅಂತಾರೆ. ಸೊ ಈ 3 ಪ್ರದೇಶಗಳಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಒಂದೊಂದು ಪ್ರದೇಶಗಳಲ್ಲಿ ಅಲೋ ಮಾಡ್ತಾರೆ, ಕೆಲವೊಂದು ಆ್ಯಕ್ಟಿವಿಟೀಸನ್ನು ಒಂದೊಂದು ಪ್ರದೇಶಗಳಲ್ಲಿ ಅಲೋ ಮಾಡೋದಿಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಎಂಟೈರ್ ಈಕೊಲಾಜಿಕಲ್ ಸೆನ್ಸಿಟಿವ್ ಝೋನನ್ನು 3 ವಲಯಗಳಾಗಿ ವಿಂಗಡಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಅಥವಾ ರೆಕಮೆಂಡೇಷನನ್ನು ಮಾಧವ್ ಗಾಡ್ಗಿಲ್ ಕಮಿಟಿ ವತಿಯಿಂದ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಗೇವ್ ಬ್ರಾಡ್ ಔಟ್ಲೈನ್ ಆಫ್ ದಿ ಸರ್ಟೇನ್ ರಿಸ್ಟ್ರಿಕ್ಷನ್ಸ್ ಫಾರ್ ಈಚ್ ಝೋನ್, ಅಂದರೆ ಪ್ರತಿಯೊಂದು ವಲಯಕ್ಕೂ ಒಂದು ನಿರ್ದಿಷ್ಟವಾದ ನಿರ್ಬಂಧಗಳನ್ನು ಕೊಟ್ಟಿರ್ತಕ್ಕಂಥ ವರದಿಯನ್ನು ಮಾಧವ್ ಗಾಡ್ಗಿಲ್ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇಟ್ ರೆಕಮೆಂಡೆಡ್ ದಿ ಡಿಟರ್ಮಿನೇಷನ್ ಆಫ್ ಆನ್ ಏರಿಯಾ ಈಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ 1 ಮತ್ತು 2 ಅಥವಾ 3 ಏನಿರುತ್ತೆ ಬಿ ಡನ್ ಅಟ್ ದಿ ಬ್ಲಾಕ್ ಅಥವಾ ತಾಲೂಕು ಲೆವೆಲ್. ಸೊ ಈ ಒಂದು ಝೋನ್ಸ್ ಏನಿರ್ತವೆ, ಸೊ ಇವುಗಳನ್ನು ಬ್ಲಾಕ್ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಷನನ್ನು ಸೊ ಈ ಒಂದು ಸಮಿತಿಯ ಮುಖಾಂತರ ನೀಡಲಾಗುತ್ತೆ. ಸೊ ಅದಾದಮೇಲೆ ನೋ ನ್ಯೂ ಪಲ್ಯೂಟಿಂಗ್ ಇಂಡಸ್ಟ್ರೀಸ್, ಸೊ ಅದು ರೆಡ್ ಕ್ಯಾಟಗರಿ ಆಗಿರ್ಬೋದು, ಆರೆಂಜ್ ಕ್ಯಾಟಗರಿ ಆಗಿರ್ಬೋದು, ಈ ಎರಡು ವರ್ಗಗಳಿಗೆ ಸೇರಿರ್ತಕ್ಕಂಥ ಯಾವುದೇ ಪೊಲ್ಯೂಟಿಂಗ್ ಇಂಡಸ್ಟ್ರಿಗಳನ್ನು ಸೊ ಇನ್ನೋ ವರ್ ಟು ಬಿ ಪರ್ಮಿಟೆಡ್ ಇನ್ ಈಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಮತ್ತು ಈಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ 2. ಸೊ ಇವೆರಡು ಏನೋ ಪರಿಸರ ಸೂಕ್ಷ್ಮ ವಲಯ 1, ಪರಿಸರ ಸೂಕ್ಷ್ಮ ವಲಯ 2, ಈ ಎರಡೂ ಪ್ರದೇಶಗಳಲ್ಲಿ ಕೆಂಪು ವರ್ಗಕ್ಕೆ ಸೇರಿರ್ತಕ್ಕಂಥ ಕೈಗಾರಿಕೆಗಳು ಮತ್ತು ಕಿತ್ತಳೆ ವರ್ಗಕ್ಕೆ ಸೇರಿರ್ತಕ್ಕಂಥ ಕೈಗಾರಿಕೆಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಯಾವುದೇ ಪರ್ಮಿಷನನ್ನು ಕೊಡಬಾರ್ದು ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತಾರೆ. ಸೊ ಎಕ್ಸಿಸ್ಟಿಂಗ್ ಇಂಡಸ್ಟ್ರೀಸ್ ವರ್ ಟು ಬಿ ಫೇಸ್ಡ್ ಔಟ್ ಬೈ 2016, ಅಂದರೆ ಅವರು ಕೊಟ್ಟಿರ್ತಕ್ಕಂಥ ವರದಿಯ ನಂತರ ಸೊ ಅಲ್ಲಿ ಆಲ್ರೆಡಿ ಆರೆಂಜ್ ಕ್ಯಾಟಗರಿ ಮತ್ತು ರೆಡ್ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೈಗಾರಿಕೆಗಳು ಆಲ್ರೆಡಿ ಇದ್ದರೆ ಸೊ ಏಕಾಏಕಿ ಅದನ್ನು ಶಟ್ ಡೌನ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅವರಿಗೆ ಕನ್ಸಿಡರಬಲ್ ಅಮೌಂಟ್ ಆಫ್ ಟೈಮನ್ನು ನೀಡಲಾಗುತ್ತೆ. ಸೊ 2016ರ ವೇಳೆಗೆ ಅದನ್ನು ಒಂದು ಫೇಸ್ಡ್ ಮ್ಯಾನರಲ್ಲಿ ಫೇಸ್ ಔಟ್ ಮಾಡ್ತಕ್ಕಂಥ ಒಂದು ಶಿಫಾರಸುಗಳನ್ನು ಸೊ ಈ ಒಂದು ವರದಿಯ ಪ್ರಕಾರ ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ವರದಿ ಏನೋ ಕಂಪ್ಲೀಟ್ ಆಗಿ ಒಂದು ನೇಚರ್ ಓರಿಯೆಂಟೆಡ್ ಅಂತಕ್ಕಂಥದ್ದು ಬಲವಾಗಿರ್ತಕ್ಕಂಥ
ಒಂದು ಕ್ರಿಟಿಸಿಸಮ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇವರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಪರಿಶೀಲನೆ ಮಾಡಲಿಕ್ಕೆ ಮತ್ತೊಮ್ಮೆ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಇನ್ನೊಂದು ಕಮಿಟಿಯನ್ನ ನೇಮಕ ಮಾಡ್ತಾರೆ. ಈ ಒಂದು ಕಮಿಟಿ ಅದರ ವಿಶ್ಲೇಷಣೆಯನ್ನ ಮಾಡಿದ ನಂತರ ತನ್ನ ವರದಿಯನ್ನ ಸಬ್ಮಿಟ್ ಮಾಡುತ್ತೆ. ಹಾಗಿದ್ರೆ ಸೊ ಈ ಒಂದು ವರದಿ ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಡಿವೈಡೆಡ್ ದಿ ವೆಸ್ಟರ್ನ್ ಘಾಟ್ಸ್ ಇನ್ ಟು ಟೂ ಝೋನ್ಸ್, ಅಂದ್ರೆ ಎಂಟೈರ್ ಪಶ್ಚಿಮ ಘಟ್ಟಗಳನ್ನ ಎರಡು ವಲಯಗಳಾಗಿ ಅವರು ವಿಭಜನೆ ಮಾಡ್ತಾರೆ. ಮೊದಲ ವಲಯವನ್ನ ನಾವು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೇವೆ, ಎರಡನೇ ವಲಯವನ್ನ ನಾವು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೇವೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ನೈಸರ್ಗಿಕ ವಲಯ ಭೂದೃಶ್ಯ ಅಂದ್ರೆ ಏನು, ಮತ್ತೆ ಸಾಂಸ್ಕೃತಿಕ ಭೂದೃಶ್ಯ ಅಂದ್ರೆ ಏನು. ಸೊ ಎಲ್ಲಿ ಜನರ ವಾಸ ಇರ್ತಾರೆ ಅದನ್ನ ನಾವು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಮತ್ತೆ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಆಗಿ ಎರಡು ವಲಯಗಳಾಗಿ ಡಿವೈಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆಫ್ ದಿ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್, ಸೊ ಇವಾಗ ಏನು ಮಾಡ್ತಾರೆ ಅಂದರೆ ಕೇವಲ ನ್ಯಾಚುರಲ್ ಲ್ಯಾಂಡ್ಸ್ಕೇಪನ್ನು ಅವರು ಸಪ್ರೇಟ್ ಮಾಡ್ತಾರೆ. ಈ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಏನಿರುತ್ತೆ ಇದರಲ್ಲಿ 37% ಬಯೋಲಾಜಿಕಲಿ ರಿಚ್ ಅಂತ ಹೇಳ್ತಾರೆ, ಅಂದರೆ ಜೈವಿಕವಾಗಿ ಸಮೃದ್ಧವಾಗಿರ್ತಕ್ಕಂಥ 37% ಪ್ರದೇಶವನ್ನು ಇವರು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಮುಂಚೆ ನೀಡಿದ್ದಂಥ ವರದಿಯಲ್ಲಿ ಎಂಟೈರ್ ವೆಸ್ಟರ್ನ್ ಘಾಟ್ಸನ್ನು ಅವರು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದರು. ಬಟ್ ಕೆಲವೊಂದು ಕನ್ಸಿಡರೇಷನ್ಸನ್ನು ಮಾಡ್ತಾರೆ, ಝೋನ್ 1, ಝೋನ್ 2, ಝೋನ್ 3 ಅಂತ ಡಿವೈಡ್ ಮಾಡುವ ಮುಖಾಂತರ ಕೆಲವೊಂದು ನಿರ್ಬಂಧಗಳನ್ನು ಏರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಇವರು ಎಂಟೈರ್ ವೆಸ್ಟರ್ನ್ ಘಾಟ್ಸ್ಗೆ ರೆಕಮೆಂಡೇಷನ್ ಮಾಡೋದಿಲ್ಲ, ನ್ಯಾಚುರಲ್ಲಿ ಅದರಲ್ಲೂ ಕೂಡ 37% ಮಾತ್ರ ಪ್ರೊಟೆಕ್ಟ್ ಮಾಡ್ತಕ್ಕಂಥ ವರದಿಯನ್ನು ಇವರು ನೀಡಿರ್ತಾರೆ. ಸೊ ಅದಾದ್ಮೇಲೆ ಇಟ್ ಪ್ರಪೋಸ್ ದಿ ಡಿಮಾರ್ಕೇಶನ್ ಆಫ್ ಈಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಟು ಬಿ ಡನ್ ಅಟ್ ದಿ ವಿಲೇಜ್ ಲೆವೆಲ್, ಅಂದರೆ ಅಲ್ಲಿರ್ತಕ್ಕಂಥ ಗ್ರಾಮಗಳ ಮಟ್ಟದಲ್ಲಿಯೂ ಕೂಡ ಈ ಒಂದು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾವನ್ನು ಡಿಮಾರ್ಕೇಶನ್ ಮಾಡಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನು ಇವರು ನೀಡ್ತಾರೆ. ಸೊ ಅದಾದ್ಮೇಲೆ ಓನ್ಲಿ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ವರ್ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟೆಡ್ ಅಂತ ಹೇಳ್ತಾರೆ. ಅಂದರೆ ಸೊ ಮುಂಚಿನ ವರದಿಯಲ್ಲಿ ರೆಡ್ ಕ್ಯಾಟಗರಿ ಮತ್ತು ಆರೆಂಜ್ ಕ್ಯಾಟಗರಿ ಸೊ ಎರಡನ್ನು ನಿರ್ಬಂಧ ಮಾಡಬೇಕು ಅಂತ ಹೇಳಿರ್ತಾರೆ. ಬಟ್ ಇವರು ಅದನ್ನು ರಿವೈಸ್ ಮಾಡಿದ ನಂತರ ಕೇವಲ ರೆಡ್ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಸ್ಟ್ರಿಗಳನ್ನು ಸೊ ಅಲ್ಲಿ ಬ್ಲಾಕ್ ಮಾಡಬೇಕು ಅಂತಕ್ಕಂಥ ವರದಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಇವರಿಬ್ಬರ ವರದಿಗೆ ಸಂಬಂಧಪಟ್ಟಂತೆ ಸೊ ಏನೇನು ವ್ಯತ್ಯಾಸಗಳಿದೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದಮೇಲೆ they believe that the measures are unscientific and you know detrimental. So iga nama karnataka davaru ee ondu varadiyanna reject madlikke karana eno andre so ivaru kottirthakanta varadi avaignanika mattu so allirthakanta pradeshadalli vasisthakanta janarige avrige haani agutte antakanta ground na aadarada mele so idanna reject martta irthakantadanna naavu nodbodagiruthe. Hagidre ivaru yen propose martta idare andre aa ondu notification alli yenanna mention madidare so nama politicians yenanna prastapa martta ಅಂತ ನಾವು ನೋಡೋದಾದ್ರೆ ಸಜೆಸ್ಟೆಡ್ ರೆಡ್ಯೂಸಿಂಗ್ ದಿ ಇಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಲಿಮಿಟ್ ಫ್ರಮ್ 20,668 ಸ್ಕ್ವೇರ್ ಕಿಲೋಮೀಟರ್ಸ್ ಆಸ್ ವಿ ನೋ ಇಟ್ ಬಿಫೋರ್. ಸೊ 20,668 ಸ್ಕ್ವೇರ್ ಕಿಲೋಮೀಟರ್ ಅನ್ನ ಇಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತಕ್ಕಂಥದ್ದು ನೋಟಿಫಿಕೇಶನ್ ಆಗಿರುತ್ತೆ. ಬಟ್ ಇಷ್ಟು ಮಾಡೋಕ್ಕಾಗಲ್ಲ. ಸೊ ಇದನ್ನ 16,114 ಸ್ಕ್ವೇರ್ ಕಿಲೋಮೀಟರ್ಗೆ ರೆಡ್ಯೂಸ್ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಮನವಿ ಆಗಿರುತ್ತೆ. ಇಟ್ ಆಲ್ಸೋ ಪ್ರಪೋಸ್ ದಟ್ ದ ಸ್ಟೇಟ್ ಗವರ್ನಮೆಂಟ್ ಡಿಮಾಂಡ್ ಅ ಸ್ಪೆಷಲ್ ಎಕನಾಮಿಕ್ ಪ್ಯಾಕೇಜ್ ಫಾರ್ ದಿ ದೋಸ್ ಹೂ ಆರ್ ಅಫೆಕ್ಟೆಡ್. ಸೊ ದಿಸ್ ಕ್ಯಾನ್ ಬಿ ವ್ಯಾಲಿಡ್ ಪಾಯಿಂಟ್. ಸೊ ಯಾರ್ಯಾರು ಈ ಒಂದು ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾದಿಂದ ಅದನ್ನು ಡಿಕ್ಲೇರ್ ಮಾಡಿದ ನಂತರ ಅವರ ಜೀವನೋಪಾಯಕ್ಕೆ ತೊಂದರೆ ಆಗುತ್ತೆ, ಸೊ ಅವರಿಗೆ ಒಂದು ಆರ್ಥಿಕವಾಗಿ ಬೆಂಬಲ ನೀಡ್ತಕ್ಕಂಥ ಒಂದು ಪ್ಯಾಕೇಜನ್ನು ಸೊ ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಾರೆ. ಸೊ ದಿಸ್ ಇಸ್ ಅನ್ ಅಕ್ಸೆಪ್ಟಬಲ್ ಪಾಯಿಂಟ್ ಆಗಿರುತ್ತೆ, ಬಿಕಾಸ್ ಅಲ್ಲಿರ್ತಕ್ಕಂಥ ಜನರ ಜೀವನೋಪಾಯ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಫ್ ದೇ ಆರ್ ಅನೇಬಲ್ ಟು ಲೀವ್ ದೇರ್ ಅಥವಾ ಅಲ್ಲಿರ್ತಕ್ಕಂಥ ಒಂದು ಅವಕಾಶವನ್ನು ನಾವು ಮಾಡಿಕೊಡದಿದ್ದರೆ ಸೊ ಅವರಿಗೆ ಜೀವನೋಪಾಯ ಮಾಡ್ತಕ್ಕಂಥ ಒಂದು ಸಪೋರ್ಟನ್ನು ನಾವು ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಕುಷ್ಠರೋಗವನ್ನು ಹಾಕುವ ಮೊದಲ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಬಿಕೇಮ್ ದಿ ಫಸ್ಟ್ ಟು ಎಲಿಮಿನೇಟ್ ಲೆಪ್ರಸಿ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್? ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ರಾಷ್ಟ್ರ ತನ್ನ ರಾಷ್ಟ್ರದಲ್ಲಿರ್ತಕ್ಕಂಥ ಲೆಪ್ರಸಿ ಅಥವಾ ಕುಷ್ಠರೋಗವನ್ನು ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡಿರ್ತಕ್ಕಂಥ ಒಂದು ಸರ್ಟಿಫಿಕೇಷನ್ ಅನ್ನು ಪಡೆದುಕೊಂಡಿರುತ್ತೆ. ಆ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೋರ್ಡಾನ್ ರಾಷ್ಟ್ರ. ಈ ಒಂದು ಸಾಧನೆ
ಸಾಧನೆಯನ್ನ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಯಾವ ರೀತಿ ಇದನ್ನ ಅಚೀವ್ ಮಾಡಿರ್ತಾರೆ? ಸೊ ಹಾಗಿದ್ರೆ ಒಂದು ರಾಷ್ಟ್ರವನ್ನ ನಾವು ಲೆಪ್ರಸಿ ಫ್ರೀ ಅಂತ ಕರಿಬೇಕಾಗಿದ್ರೆ WHO ಪ್ರಕಾರ ಯಾವ ಮಾನದಂಡಗಳ ಆಧಾರದ ಮೇಲೆ ಇದನ್ನ ಡಿಕ್ಲೇರ್ ಮಾಡ್ತಾರೆ ಅನ್ನೋದನ್ನ ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈಗ ಏನೋ ಈ ಒಂದು ಲೆಪ್ರಸಿ ಫ್ರೀ ಅನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥ ರಾಷ್ಟ್ರ ಜೋರ್ಡನ್ ಆಗಿರುತ್ತೆ. ಸೊ ಅವರು ಸ್ವಯಂ ಡಿಕ್ಲೇರ್ ಮಾಡ್ತಕ್ಕಂಥ ಅವಕಾಶ ಇರೋದಿಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ವೆರಿಫಿಕೇಶನ್ ಮಾಡಿದ ನಂತರ, ಸೊ ಅವರ ಒಂದು ಮಾನದಂಡಗಳು ಅಥವಾ ಅವರ ಸ್ಟ್ಯಾಂಡರ್ಡ್ಸ್ಗಳನ್ನು ಅಲ್ಲಿ ಚೆಕ್ ಮಾಡಿದ ನಂತರ, ಸೊ ಈ ಒಂದು ರಾಷ್ಟ್ರವನ್ನು ಅಧಿಕೃತವಾಗಿ ಕುಷ್ಠರೋಗ ಮುಕ್ತ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾಕೆ ಇವರು ಈ ಒಂದು ರಿಪೋರ್ಟನ್ನು ಮಾಡಿರ್ತಾರೆ ಅಂದರೆ, ಸೊ ಈ ಒಂದು ಲೆಪ್ರಸಿ ಅಂತಕ್ಕಂಥದ್ದು ನಾಟ್ ರಿಪೋರ್ಟೆಡ್ ಎನಿ ಲೋಕಲ್ ಕೇಸಸ್ ಆಫ್ ಲೆಪ್ರಸಿ ಫಾರ್ ಲಾಸ್ಟ್ 2 decades, ಅಂದರೆ ಕಳೆದ 20 ವರ್ಷಗಳಲ್ಲಿ ಸ್ಥಳೀಯವಾಗಿ ಅಂದರೆ ಅಲ್ಲಿರ್ತಕ್ಕಂಥ ಮೈಗ್ರೇಟ್ ಆಗಿ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ರೆಪ್ರೆಸಿ ಇರ್ಬೋದಾಗಿರುತ್ತೆ, ಬಟ್ ಲೋಕಲಿ ಅಥವಾ ಅಲ್ಲಿರ್ತಕ್ಕಂಥ ಸ್ಥಳೀಯರಲ್ಲಿ ಕಳೆದ 2 ದಶಕಗಳಿಂದ ಯಾವುದೇ ಕುಷ್ಠರೋಗ ರಿಪೋರ್ಟ್ ಆಗದೇ ಇರತಕ್ಕಂಥದ್ದು. ಸೊ ಈ ಒಂದು ಸರ್ಟಿಫಿಕೇಶನ್ ಕೊಡಲಿಕ್ಕೆ ಬಲವಾಗಿರ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಪೊಲಿಟಿಕಲ್ ಕಮಿಟ್ಮೆಂಟ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ರಾಷ್ಟ್ರದಲ್ಲೂ ಒಂದು ರೆವಲ್ಯೂಷನ್ ಅಥವಾ ಕ್ರಾಂತಿ ಆಗಬೇಕಾಗಿದ್ದರೆ ರಾಜಕೀಯದ ಬದ್ಧತೆ ಬಹಳ ಮುಖ್ಯವಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಕಮಿಟ್ಮೆಂಟ್ಗೆ ಈ ಒಂದು ಸಾಧನೆ ಮಾಡಿರ್ತಾರೆ. ಸೊ ಅದಾದಮೇಲೆ ಪಬ್ಲಿಕ್ ಹೆಲ್ತ್ ಸ್ಟ್ರಾಟಜೀಸ್ಗಳನ್ನು ಮಾಡಿರ್ತಾರೆ. ಸೊ ಅದಾದಮೇಲೆ ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೇವೆ, ಅಂದರೆ ಈ ಕಾಯಿಲೆಗಳನ್ನು ನಾವು ಸುಲಭವಾಗಿ ಹೋಗಲಾಡಿಸ್ಲಿಕ್ಕೆ ಆರಂಭಿಕ ಹಂತದಲ್ಲಿ ನಾವು ಪತ್ತೆ ಹಚ್ಚಬೇಕಾಗಿರುತ್ತೆ. ಅದು ತುಂಬ ಅಡ್ವಾನ್ಸ್ ಆಗಿಬಿಟ್ರೆ ಅದನ್ನು ಟ್ರೀಟ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟವಾಗಿರುತ್ತೆ. ಸೊ ಅದಾದಮೇಲೆ ಆ ರಾಷ್ಟ್ರದಲ್ಲಿ ಲೆಪ್ರಸಿಗೆ ಸಂಬಂಧಪಟ್ಟಂತೆ ಫ್ರೀ ಟ್ರೀಟ್ಮೆಂಟ್ ಅಥವಾ ಉಚಿತ ಚಿಕಿತ್ಸೆಯನ್ನು ನೀಡಿರ್ತಕ್ಕಂಥದ್ದು. ಸೊ ಈ ಒಂದು ಕಾಯಿಲೆಯನ್ನು ಎಲಿಮಿನೇಟ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಅಂಶಗಳಾಗಿರ್ತವೆ. ಹಾಗಿದ್ರೆ WHO ಈ ಒಂದು ಸರ್ಟಿಫಿಕೇಟನ್ನು ಕೊಡಬೇಕಾಗಿದ್ರೆ ವಾಟ್ ಈಸ್ ದೇರ್ ಸ್ಟ್ಯಾಂಡರ್ಡ್ ಅಂತ ನಾವು ನೋಡೋದಾದ್ರೆ, ಏನೋ 1 case per 10,000 ಪಾಪ್ಯುಲೇಷನ್, ಅಂದರೆ 10,000 ಪಾಪ್ಯುಲೇಷನ್ ಇದ್ದಾಗ ಆ ರಾಷ್ಟ್ರದಲ್ಲಿ 1 or 1 ಕಡಿಮೆ ಪ್ರಕರಣಗಳು ದಾಖಲಾಗಬೇಕಾಗಿರುತ್ತೆ. ಅಂದರೆ 10,000 ಪಾಪ್ಯುಲೇಷನಲ್ಲಿ 1 ಜಾಸ್ತಿ ಇದ್ದರೆ ಅದನ್ನು ನಾವು ಲೆಪ್ರಸಿ ಫ್ರೀ ಕಂಟ್ರಿ ಅಂತ ಹೇಳೋದಿಲ್ಲ. 10,000 ಪಾಪ್ಯುಲೇಷನ್ಗೆ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಬ್ಬನಿಗಿಂತ ಕಡಿಮೆ ಇದ್ದರೆ, ಸೊ ಆ ಒಂದು ರಾಷ್ಟ್ರವನ್ನು ಲೆಪ್ರಸಿ ಫ್ರೀ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಅದರ ಜೊತೆಗೆ ಸೊ ದೇ ಶುಡ್ ಹ್ಯಾವ್ ಎಫೆಕ್ಟಿವ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟ್, ಅಂದರೆ ಈ ಒಂದು ಕಾಯಿಲೆ ಆ ರಾಷ್ಟ್ರದಲ್ಲಿ ಉಂಟಾದರೂ ಕೂಡ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಟ್ರೀಟ್ ಮಾಡಲಿಕ್ಕೆ ಮತ್ತು ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಒಂದು ಕೆಪ್ಯಾಸಿಟಿ ಅಥವಾ ಸಾಮರ್ಥ್ಯವನ್ನು ಹೊಂದಿದ್ದರೆ ಮಾತ್ರ WHO ವತಿಯಿಂದ ಈ ಒಂದು ಸರ್ಟಿಫಿಕೇಷನನ್ನು ನೀಡಲಾಗುತ್ತೆ. ಹಾಗಿದ್ರೆ ಲೆಪ್ರಸಿ ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ಈ ಒಂದು ಕಾಯಿಲೆಗೆ ಇನ್ನೊಂದು ಹೆಸರು ಕೂಡ ಇದೆ. ಇದನ್ನು ನಾವು ಹ್ಯಾನ್ಸನ್ಸ್ ಡಿಸೀಸ್ ಅಂತ ಕೂಡ ಹೇಳ್ತೇವೆ. ಸೊ ಈ ರೀತಿಯ ಪರ್ಯಾಯ ಹೆಸರುಗಳನ್ನು ಪರೀಕ್ಷೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಕಾಯಿಲೆ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗವಾಗಿರುತ್ತೆ. ಆ ಒಂದು ಬ್ಯಾಕ್ಟೀರಿಯಾವನ್ನು ನಾವು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಹೇಳ್ತೇವೆ, ಅಥವಾ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೋಮ್ಯಾಟೋಸಿಸ್ ಅಂತ ಹೇಳ್ತೇವೆ. ಸೊ ಯಾವುದೇ ಒಂದು ಏನೋ ಈ ಎರಡು ಹೆಸರುಗಳು ಅಥವಾ ಈ ಎರಡು ಪರ್ಯಾಯ ಹೆಸರುಗಳನ್ನು ಹೊಂದಿರತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಯಾವ ರೋಗ ಲಕ್ಷಣಗಳು ಬರುತ್ತೆ ಅಂತ ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಹಾಗಿದ್ರೆ ಈ ಒಂದು ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್, ಅಂದರೆ ನಾವು ಉಸಿರಾಟ ಮಾಡಿದಾಗ ನಮ್ಮ ಮೂಗಿನ ಶ್ರವಿಕೆಗಳೇನಿರ್ತವೆ, ಆ ಶ್ರವಿಕೆಗಳು ಗಾಳಿಯೊಂದಿಗೆ ಮಿಕ್ಸ್ ಆಗಿ ಇನ್ನೊಬ್ಬರು ಅದನ್ನು ಇನ್ಹೇಲ್ ಮಾಡಿದಾಗ ಈ ಒಂದು ಬ್ಯಾಕ್ಟೀರಿಯಾ ಸುಲಭವಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ಒನ್ ಕಂಟ್ಯಾಮಿನೇಷನಿಂದ ಇದು ಬರೋದಿಲ್ಲ, ಪ್ರೊಲಾಂಗ್ಡ್ ಕ್ಲೋಸ್ ಕಾಂಟ್ಯಾಕ್ಟಿಂದ, ಅಂದರೆ ದೀರ್ಘಾವಧಿಯವರೆಗೆ ಆ ರೀತಿಯ ಕಾಯಿಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳೊಂದಿಗೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮಿಂಗ್ಗೆ ಹೊಂದಿದ್ದರೆ ಮಾತ್ರ ಸೊ ಈ ಒಂದು ಬ್ಯಾಕ್ಟೀರಿಯಾ ಇನ್ನೊಬ್ಬ ವ್ಯಕ್ತಿಯಲ್ಲಿ ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಮಲ್ಟಿ ಡ್ರಗ್ ಥೆರಪಿ ಅಂತ ಹೇಳ್ತೇವೆ. ಅಂದರೆ ಕೇವಲ ಒಂದು ರೀತಿಯ ಔಷಧಿಯನ್ನು ಕೊಟ್ಟರೆ ಇದನ್ನು ವಾಸಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಅನೇಕ ಮೆಡಿಸಿನ್ಗಳನ್ನು ಏಕಕಾಲದಲ್ಲಿ ನೀಡಬೇಕಾಗಿರುತ್ತೆ. ಸೊ ಇದಕ್ಕೆ ಆ್ಯಂಟಿಬಯೋಟಿಕ್ಸನ್ನು ಕೊಡ್ತಾರೆ, ಅಂದರೆ ಪ್ರತಿಜೀವಕಗಳನ್ನು ಕೊಡ್ತಾರೆ. ಸೊ ಯಾವ ಪ್ರತಿಜೀವಕಗಳನ್ನು ಕೊಡ್ತಾರೆ ಅಂದರೆ ಡ್ಯಾಪ್ಸಾನ್, ರಿಫ್ಯಾಂಪಿಸಿನ್ ಮತ್ತು ಕ್ಲೋಫಜಿಮೈನ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಮೆಡಿಸಿನ್ಗಳನ್ನು ಕೊಡುವುದರ ಮುಖಾಂತರ ಸೊ
ಈ ಒಂದು ಕಾಯಿಲೆಯನ್ನು ನಾವು ಏನೋ ಟ್ರೀಟ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಪ್ರಿವೆನ್ಷನ್ ಅಥವಾ ತಡೆಗಟ್ಟುವಿಕೆ ಹೇಗಿರುತ್ತೆ ಅಂದರೆ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಅಂದರೆ, ಸೊ ಈ ಒಂದು ರೋಗವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚತಕ್ಕಂಥದ್ದು, ಚಿಕಿತ್ಸೆ ಕೊಡುವ ಮುಖಾಂತರ ಇದನ್ನು ತಡೆಗಟ್ಟಬೋದಾಗಿರುತ್ತೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಒಂದು ವ್ಯಾಕ್ಸಿನನ್ನು ಕೂಡ ಕೊಡ್ತಾರೆ, BCG ವ್ಯಾಕ್ಸಿನನ್ನು ಕೊಡುವ ಮುಖಾಂತರ ಕೂಡ ಸೊ ಈ ಒಂದು ಕಾಯಿಲೆಯನ್ನು ನಾವು ತಡೆಗಟ್ಟಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಲೆಪ್ರಸಿ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಜೋರ್ಡನ್ ಕಂಟ್ರಿ ಬಗ್ಗೆ ನಾವು ಜಿಯೋಗ್ರಫಿಕಲಿ ತಿಳ್ಕೊಳ್ಳೋದಾದ್ರೆ, ಸೊ ಇದು ಮಿಡ್ಲ್ ಈಸ್ಟ್ ಅಲ್ಲಿ ಬರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಜೋರ್ಡನ್ ಕಂಟ್ರಿ ಆಗಿರುತ್ತೆ, ಇದರ ಕ್ಯಾಪಿಟಲ್ ಸಿಟಿಯನ್ನು ನಾವು ಅಮ್ಮಾನ್ ಅಂತ ಹೇಳ್ತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸನ್ನು ನಾವು ನೋಡೋದಾದ್ರೆ, ಸೊ ಈ ಕಡೆ ನಾವು ನಾರ್ತಲ್ಲಿ ನಾವು ಸಿರಿಯಾವನ್ನು ನೋಡ್ಬೋದು, ಇಲ್ಲಿ ಇರಾಕನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಸೌದಿ ಅರೇಬಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ಇಸ್ರೇಲನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ವೆಸ್ಟ್ ಬ್ಯಾಂಕನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಇಸ್ರೇಲ್ ಮತ್ತು ಈ ಒಂದು ಜೋರ್ಡನ್ ಮಧ್ಯೆ ಡೆಡ್ ಸೀ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಗಲ್ಫ್ ಆಫ್ ಅಕ್ವಾಬಾ ಅಂತ ನಾವೇನು ಹೇಳ್ತೇವೆ, ಸೊ ಇದು ದಿಸ್ ಇಸ್ ದ ಓನ್ಲಿ ಔಟ್ಲೆಟ್ ಆಫ್ ಜೋರ್ಡನ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಜೋರ್ಡನ್ಗೆ ಸಂಬಂಧಪಟ್ಟಂತೆ ಮತ್ತು ಅದರ ನೈಬರಿಂಗ್ ಕಂಟ್ರೀಸ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ ಈ ಕೆಳಗಿನ ಯಾವ ವ್ಯಕ್ತಿಗಳು ಡಾಕ್ಟರ್ ಕುರಿಯನ್ ಜೊತೆಗೆ ಶ್ವೇತ ಕ್ರಾಂತಿಯ ಯಶಸ್ಸಿಗೆ ಗಣನೀಯವಾಗಿ ಕೊಡುಗೆ ನೀಡಿದ್ದಾರೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಫಿಗರ್ಸ್ ಕಾಂಟ್ರಿಬ್ಯೂಟೆಡ್ ಸಿಗ್ನಿಫಿಕೆಂಟ್ಲಿ ಟು ದ ಸಕ್ಸಸ್ ಆಫ್ ವೈಟ್ ರೆವಲ್ಯೂಷನ್ ಅಲಾಂಗ್ ಸೈಡ್ ಡಾಕ್ಟರ್ ಕ್ಯೂರಿಯನ್? ಸೊ ಡಾಕ್ಟರ್ ಕ್ಯೂರಿಯನ್, ಸೊ ಇವರನ್ನು ನಾವು ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೇವೆ. ಸೊ ಡೆಫಿನೆಟ್ಲಿ ಆ ಪಾಯಿಂಟ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈ ಒಂದು ಶ್ವೇತ ಕ್ರಾಂತಿ ಸಕ್ಸಸ್ಫುಲ್ ಆಗಲಿಕ್ಕೆ ಸೊ ಇವರಿಗೆ ಇನ್ನೂ ಇಬ್ಬರು ವ್ಯಕ್ತಿಗಳು ಸಹಾಯ ಮಾಡಿರ್ತಾರೆ. ಆ ವ್ಯಕ್ತಿಗಳು ಯಾರು ಅಂತ ನಾವು ನೋಡೋದಾದರೆ, ಹರಿಚಂದ ಮೇಘ ದಲಾಯ ಅಂತ ಹೇಳ್ತೇವೆ, ಅದಾದಮೇಲೆ ತ್ರಿಭುವನ್ ದಾಸ್ ಕಿಶಿಬಾಯಿ ಪಟೇಲ್ ಅಂತ ಹೇಳ್ತೇವೆ. ಸೊ ಎ ಮತ್ತು ಬಿ ಎರಡೂ ಕೂಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಹಾಗಿದ್ರೆ ವೈಟ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ನಮ್ಮ ಕೇಂದ್ರ ಸರ್ಕಾರ ಈಗ ವೈಟ್ ರೆವಲ್ಯೂಷನ್ 2.0 ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರ ಎರಡನೇ ಭಾಗವನ್ನು ಲಾಂಚ್ ಮಾಡುತ್ತಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ರೆವಲ್ಯೂಷನನ್ನು ನಾವು ವೈಟ್ ರೆವಲ್ಯೂಷನ್ 2.0 ಅಥವಾ ಶ್ವೇತ ಕ್ರಾಂತಿ 2.0 ಅಂತ ಹೇಳ್ತೇವೆ. ಸೊ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಡೈರಿ ಸೆಕ್ಟರ್, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಡೈರಿ ವಲಯವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕ್ರಾಂತಿಯ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಸೊ ಎರಡನೇ ಕ್ರಾಂತಿಯಲ್ಲಿ ಪ್ರಮುಖವಾಗಿ ಫೋಕಸ್ ಮಾಡ್ತಾ ಇರ್ತಕ್ಕಂಥ ಒಂದು ಗ್ರೂಪ್ ಯಾವುದು ಅಂದರೆ, ವಿಮೆನ್ ಎಂಪವರ್ಮೆಂಟ್. ಸೊ ಇದರಲ್ಲಿ ದೇ ಮೇನ್ಲಿ ಫೋಕಸ್ ಆನ್ ಎಂಪವರಿಂಗ್ ವಿಮೆನ್ ಫಾರ್ಮರ್ಸ್, ಅಂದರೆ ಮಹಿಳಾ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸೊ ಈ ಒಂದು ವೈಟ್ ರೆವಲ್ಯೂಷನ್ 2.0 ಮಾಡಲಾಗುತ್ತೆ. ಇನ್ವಾಲ್ವಿಂಗ್ ದೆಮ್ ಇನ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್, ಅಂದರೆ ಹಾಲಿನ ಒಂದು ಉತ್ಪಾದನೆಯಲ್ಲಾಗಿರ್ಬೋದು. ಎನ್ಶೋರಿಂಗ್ ದಿ ಪೇಮೆಂಟ್ಸ್ ಆರ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ಇನ್ ಟು ದೇರ್ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟ್ಸ್, ಅಂದರೆ ಅವರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಹಾಲೇನಿರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಅದಕ್ಕೆ ಸಂದಾಯ ಮಾಡ್ತಕ್ಕಂಥ ಹಣವನ್ನು ನೇರವಾಗಿ ಅವರ ಬ್ಯಾಂಕಿನ ಖಾತೆಗಳಿಗೆ ಜಮಾ ಮಾಡುವ ಮುಖಾಂತರ ಮಹಿಳಾ ಸಬಲೀಕರಣವನ್ನು ಅಚೀವ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಶ್ವೇತ ಕ್ರಾಂತಿ 2.0 ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ನಾವು ಮ್ಯಾಲ್ ನ್ಯೂಟ್ರಿಷನ್ ಅಥವಾ ಕುಪೋಷಣೆ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನು ನಾವು ಫೈಟ್ ಮಾಡ್ಬೋದಾಗಿರುತ್ತೆ. ಸೊ ಇನ್ಕ್ರೀಸ್ ಇನ್ ಮಿಲ್ಕ್ ಪ್ರೊಡಕ್ಷನ್ ಇಟ್ ಕ್ಯಾನ್ ಕಮ್ ಬ್ಯಾಕ್ ದಿ ಮ್ಯಾಲ್ ನ್ಯೂಟ್ರಿಷನ್ ಎಸ್ಪೆಷಲಿ ಅಮಾಂಗ್ ದಿ ಚಿಲ್ಡ್ರನ್. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕುಪೋಷಣೆ ಅಂತಕ್ಕಂಥದ್ದು ಬಹಳ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಕಾರಣ ಏನೋ, ಮಿಲ್ಕ್ ನಾನ್ ಅವೈಲಬಿಲಿಟಿ ಆಫ್ ಮಿಲ್ಕ್, ಆ ಒಂದು ಮಕ್ಕಳು ಆ ಒಂದು ಏಜ್ನಲ್ಲಿ ಅಥವಾ ಆ ವಯಸ್ಸಿನಲ್ಲಿ ಸೊ ಸರಿಯಾದ ಪ್ರಮಾಣದಲ್ಲಿ ಮಿಲ್ಕನ್ನು ಅವರು ಸೇವನೆ ಮಾಡಬೇಕಾಗಿರುತ್ತೆ. ಸಪೋಸ್ ಅದರಲ್ಲಿ ಏನಾದರೂ ಕೊರತೆ ಉಂಟಾದರೆ ಈ ಒಂದು ಸ್ಟಂಟಿಂಗ್ ಮತ್ತು ವ್ಯಾಸ್ಟಿಂಗ್ ಅಂತ ಹೇಳ್ತೇವೆ, ಸೊ ಈ ಒಂದು ಕುಂಠಿತ ಬೆಳವಣಿಗೆ ಮತ್ತು ವೇಸ್ಟಿಂಗ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ಕಂಡೀಷನ್ಸ್ಗಳನ್ನು ನಾವು ಕುಪೋಷಣೆ ಅಂತ ಹೇಳ್ತೇವೆ. ಸೊ ಈ ಒಂದು ಶ್ವೇತ ಕ್ರಾಂತಿ 2.0 ಮಾಡುವ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಕುಪೋಷಣೆಯನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಲಾಗುತ್ತೆ. ಸೊ ಅದಾದಮೇಲೆ ಇದು ಇಟ್ ಕ್ಯಾನ್ ಬೂಸ್ಟ್ ದಿ ಮಿಲ್ಕ್ ಪ್ರೊಕ್ಯೂರ್ಮೆಂಟ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮಿಲ್ಕ್ ಸಂಗ್ರಹಣೆ ಅಥವಾ ಹಾಲಿನ ಸಂಗ್ರಹಣೆ ಕೂಡ ಬೂಸ್ಟ್ ಆಗುತ್ತೆ. ಸೊ ಪ್ರಸ್ತುತವಾಗಿ ನಾವು 660 lakh liters ಪರ್ ಡೇ, ಒಂದು ದಿನಕ್ಕೆ 660 lakh ಲೀಟರ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕ್ವಾಂಟಿಟಿಯನ್ನು 1000 lakh ಲೀಟರ್ ಪರ್ ಡೇಗೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಶ್ವೇತ ಕ್ರಾಂತಿ 2.0 ಇನ್ನೊಂದು ಟಾರ್ಗೆಟ್ ಆಗಿರುತ್ತೆ. ಸೊ ಅದಾದಮೇಲೆ
ದೇ ವಿಲ್ ಟ್ರೈ ಟು ಇಂಪ್ರೂವ್ ದಿ ಡೈರಿ ಇನ್ಫ್ರಾಸ್ಟ್ರಕ್ಚರ್. ಸೊ ಇದನ್ನ ಅಚೀವ್ ಮಾಡಲಿಕ್ಕೆ ಸೊ ಡೈರಿ ಉತ್ಪನ್ನ ಏನೋ ಡೈರಿ ಪ್ರೊಕ್ಯೂರ್ಮೆಂಟ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮೇಕಿಂಗ್ ಇಟ್ ಮೋರ್ ರೋಬಸ್ಟ್ ಮತ್ತು ಎಫಿಷಿಯೆಂಟ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಎನ್ಹಾನ್ಸ್ ಇಂಡಿಯಾಸ್ ಡೈರಿ ಎಕ್ಸ್ಪೋರ್ಟ್ ಆ್ಯಂಡ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಎಕಾನಮಿ. ಸೊ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಅಥವಾ ಹಾಲಿಗೆ ಸಂಬಂಧಪಟ್ಟಂತೆ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗೋದ್ರಿಂದ ನಮ್ಮ ಆರ್ಥಿಕತೆಯ ಮೇಲೆ ಕೂಡ ಇದು ಧನಾತ್ಮಕ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸೊ ಈ ಒಂದು ಅಚೀವ್ಮೆಂಟ್ ಅನ್ನು ಮಾಡಬೇಕಾಗಿದ್ರೆ ಸೊ ದೇರ್ ಶುಡ್ ಬಿ ಸಪೋರ್ಟ್ ಫ್ರಮ್ ಕೋಆಪರೇಟಿವ್ಸ್ ಅಂದರೆ ಸಹಕಾರಿ ಸಂಸ್ಥೆಗಳಿಂದ ಬೆಂಬಲ ಡೆಫಿನೆಟ್ಲಿ ಇದಕ್ಕೆ ಬೇಕಾಗಿರುತ್ತೆ. ಸೊ ದ ಪ್ರೋಗ್ರಾಮ್ ಇನ್ಕ್ಲೂಡ್ಸ್ ದಿ ಫಾರ್ಮೇಷನ್ ಆ್ಯಂಡ್ ಸ್ಟ್ರೆಂಥನಿಂಗ್ ಆಫ್ ದಿ 200,000 ನ್ಯೂ ಕೋಆಪರೇಟಿವ್ ಸೊಸೈಟೀಸ್. ಅಂದರೆ ಈ ಒಂದು ಪ್ರೋಗ್ರಾಮ್ ಅನ್ನು ಸಕ್ಸಸ್ಫುಲ್ ಆಗಿ ಅಚೀವ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ 200,000 ಹೊಸ ಸಹಕಾರ ಸಂಘಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಇನ್ಕ್ಲೂಡಿಂಗ್ ಡೈರಿ ಆ್ಯಂಡ್ ಫಿಷರಿ ಕೋಆಪರೇಟಿವ್ಸ್, ಇದರಲ್ಲಿ ಡೈರಿಗೆ ಸಂಬಂಧಪಟ್ಟಂತೆ ಈವನ್ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ 200,000 ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿರ್ತಕ್ಕಂಥ ಒಂದು ಏನೋ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದಾದಮೇಲೆ ವೈಟ್ ರೆವಲ್ಯೂಷನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನು ನಾವು ಆಪರೇಷನ್ ಫ್ಲಡ್ ಅಂತ ಕೂಡ ಕರೀತೇವೆ. ಸೊ ಇದು ಲ್ಯಾಂಡ್ ಮಾರ್ಕ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ಇಂಡಿಯಾ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಹೆಗ್ಗುರುತ ಆಗಿರ್ತಕ್ಕಂಥ ಡೈರಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದಾಗಿ ನಾವು ಪರಿಗಣನೆಗೆ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ವರ್ಷ 1970 ಅಥವಾ 1970 ಇದನ್ನು ಲಾಂಚ್ ಮಾಡ್ತಾರೆ. ಸೊ ಇದನ್ನು ಇನಿಷಿಯೇಟ್ ಮಾಡ್ತಕ್ಕಂಥವರು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮವಾಗಿ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಏನೋ ಶ್ವೇತಕ್ರಾಂತಿ 1.0 ಏನಿರುತ್ತೆ, ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನಾಗಿತ್ತಂದ್ರೆ ಇನ್ಕ್ರೀಸ್ ಮಿಲ್ಕ್ ಪ್ರೊಡಕ್ಷನ್, ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮೇಕ್ ಇಂಡಿಯಾ ಸೆಲ್ಫ್ ಸಫಿಷಿಯಂಟ್ ಅಂದರೆ ನಮ್ಮ ಭಾರತ ದೇಶವನ್ನು ಹಾಲಿಗೆ ಸಂಬಂಧಪಟ್ಟಂತೆ ಏನೋ ಸ್ವಾವಲಂಬನೆಯನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಕ್ರಾಂತಿಯ ಉದ್ದೇಶವಾಗಿತ್ತು. ಟು ಪ್ರೊವೈಡ್ ಫೇರ್ ಪ್ರೈಸ್ ಟು ದಿ ಬೋತ್ ಪ್ರೊಡ್ಯೂಸರ್ಸ್ ಅಂಡ್ ದಿ ಕನ್ಸ್ಯೂಮರ್ಸ್, ಅಂದರೆ ಹಾಲಿಗೆ ಸಂಬಂಧಪಟ್ಟಂತೆ ಅದನ್ನು ಉತ್ಪಾದಕರಾಗಿರ್ಬೋದು ಅಥವಾ ಗ್ರಾಹಕರಾಗಿರ್ಬೋದು ಇಬ್ಬರಿಗೂ ನ್ಯಾಯಯುತ ಬೆಲೆಯನ್ನು ನೀಡುವ ಕಾರಣದಿಂದ ಈ ವೈಟ್ ರೆವಲ್ಯೂಷನ್ 1 ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಸಕ್ಸಸ್ಫುಲ್ ಮಾಡಲಿಕ್ಕೆ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತಾರಂದರೆ ಡಾಕ್ಟರ್ ವರ್ಗೀಸ್ ಕ್ಯೂರಿನ್ ಅವರನ್ನು ನಾವು ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಥವಾ ಶ್ವೇತಕ್ರಾಂತಿಯ ಪಿತಾಮಹ ಅಂತ ಹೇಳ್ತೇವೆ. ಸೊ ಇವರಿಗೆ ಇಬ್ಬರು ಸಪೋರ್ಟ್ ಮಾಡಿರ್ತಾರೆ, ಆ ಇಬ್ಬರು ಯಾರು ಅನ್ನೋದನ್ನು MCQ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಇಷ್ಟು ಮಾಹಿತಿ ಇದರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರ ಹಾಗಿದ್ರೆ ಸೊ ಇದರ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನವನ್ನು ನಾವು ನೋಡೋದಾದರೆ, ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಶ್ವೇತಕ್ರಾಂತಿ 1.0 ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಇಂಪ್ಲಿಮೆಂಟೆಡ್ ಇನ್ 3 phases. ಸೊ ಇದನ್ನು 3 ಅನುಷ್ಠಾನಗೊಳಿಸಲಾಗುತ್ತೆ. ಲಿಂಕಿಂಗ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಅಕ್ರಾಸ್ ದಿ ಕನ್ಸ್ಯೂಮರ್ಸ್ ಇನ್ ಓವರ್ 700 ಟೌನ್ಸ್ ಅಂಡ್ ಸಿಟೀಸ್, ಅಂದರೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥವರನ್ನು ಹಾಲನ್ನು ಬಳಕೆ ಮಾಡ್ತಕ್ಕಂಥ ಗ್ರಾಹಕರೊಂದಿಗೆ 700 ನಗರಗಳಲ್ಲಿ ಲಿಂಕ್ ಮಾಡ್ತಕ್ಕಂಥದ್ದನ್ನು ಸೊ ಈ ಒಂದು ಶ್ವೇತಕ್ರಾಂತಿ 1.0 ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಕ್ರಿಯೇಟೆಡ್ ನ್ಯಾಷನಲ್ ಮಿಲ್ಕ್ ಗ್ರಿಡ್ ರೆಡ್ಯೂಸಿಂಗ್ ಸೀಸನಲ್ ಆ್ಯಂಡ್ ರೀಜನಲ್ ಏನೋ ಪ್ರೈಸ್ ವೇರಿಯೇಷನ್. ಸೊ ಇವರು ರಾಷ್ಟ್ರೀಯ ಒಂದು ಗ್ರಿಡ್ಡನ್ನು ಮಾಡ್ತಾರೆ. ಗ್ರಿಡ್ ಅಂದರೆ ಸೊ ಹಾಲಿನ ಉತ್ಪಾದಕರನ್ನೆಲ್ಲರನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಈ ಒಂದು ಕನೆಕ್ಷನ್ನನ್ನು ಮಾಡುವುದರ ಮುಖಾಂತರ ಸೊ ಕಾಲೋಚಿತವಾಗಿ ಅಂದರೆ ಸೀಸನಲ್ಲಿ ಆ ಒಂದು ಮಿಲ್ಕ್ ಪ್ರೈಸಸ್ ಫ್ಲಕ್ಚುಯೇಷನ್ ಏನಾಗ್ತಾ ಇರುತ್ತೆ ಸೊ ಅದನ್ನು ಸ್ಟಾಪ್ ಮಾಡ್ತಾರೆ. ಸೊ ಅದಾದಮೇಲೆ ಪ್ರಾದೇಶಿಕ ಬೆಲೆ, ಅಂದರೆ ಎಲ್ಲಿ ಸಪ್ಲೈ ಜಾಸ್ತಿ ಇರುತ್ತೆ ಅಲ್ಲಿ ಬೆಲೆ ಕಡಿಮೆ ಇರುತ್ತೆ, ಎಲ್ಲಿ ಸಪ್ಲೈ ಕಡಿಮೆ ಇರುತ್ತೆ ಅಲ್ಲಿ ಬೆಲೆ ಜಾಸ್ತಿ ಇರುತ್ತೆ. ಸೊ ಇವೆರಡನ್ನ ಕನೆಕ್ಟ್ ಮಾಡುವ ಮುಖಾಂತರ ಆ ಪ್ರಾದೇಶಿಕ ಬೆಲೆಯಲ್ಲಿರ್ತಕ್ಕಂಥ ಅಸಮತೋಲನ ಏನಿರುತ್ತೆ ಸೊ ಅದನ್ನು ಯೂನಿಫೈ ಮಾಡ್ತಕ್ಕಂಥ ಕೆಲಸವನ್ನು ಶ್ವೇತಕ್ರಾಂತಿ 1.0 ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಶ್ವೇತಕ್ರಾಂತಿ 1.0 ಆಗಿರ್ತಕ್ಕಂಥ ಇಂಪ್ಯಾಕ್ಟ್ ಅಥವಾ ಪರಿಣಾಮವನ್ನು ನಾವು ನೋಡೋದಾದರೆ ಸೊ ಇನೋ ಅಕಾರ್ಡಿಂಗ್ ಟು ದಿಸ್ ಇಂಡಿಯಾ ಬಿಕೇಮ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಸರ್ಪಾಸಿಂಗ್ ದಿ ಯುನೈಟೆಡ್ ಸ್ಟೇಟ್ಸ್ ಇನ್ 1998. 1998 ಅಮೇರಿಕ ರಾಷ್ಟ್ರವನ್ನು ಹಿಂದಿಕ್ಕಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹಾಲಿನ ಉತ್ಪಾದಕ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನು ಸೊ ಈ ಒಂದು ಕ್ರಾಂತಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದ ಪ್ರೋಗ್ರಾಮ್ ಡಬಲ್ ದಿ ಮಿಲ್ಕ್ ಅವೈಲಬಿಲಿಟಿ ಪರ್ ಪರ್ಸನ್. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಹಾಲಿನ ಲಭ್ಯತೆ ಮುಂಚೆ ಎಷ್ಟಿತ್ತು ಅದಕ್ಕಿಂತ ದ್ವಿಗುಣಗೊಳಿಸಿರ್ತಕ್ಕಂಥದ್ದನ್ನು ಈ ಒಂದು ಶ್ವೇತಕ್ರಾಂತಿಯಿಂದ ನೋಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಮೈಸೂರು ದಸರಾ 2024 ಉತ್ಸವವನ್ನು ಯಾರು ಉದ್ಘಾಟಿಸಲಿದ್ದಾರೆ? ಹೂ ವಿಲ್ ಇನಾಗ್ರೇಟ್ ದಿ ಮೈಸೂರು ದಸರಾ 2024 ಫೆಸ್ಟಿವಿಟೀಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಂಪಾ ನಾಗರಾಜಯ್ಯರವರು ಈ ಒಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸೊ ಇದು ನಮ್ಮ ಏನೋ ಸಾಂಸ್ಕೃತಿಕ ಹಬ್ಬವಾಗಿರ್ತಕ್ಕಂಥ ಈ ಒಂದು ಮೈಸೂರು ದಸರಾಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಸೊ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇವರು ರಿನೌಂಡ್ ರೈಟರ್ ಮತ್ತು ಸ್ಕಾಲರ್ ಆಗಿರ್ತಾರೆ, ಅಂದರೆ ಬರಹಗಾರರಾಗಿರ್ತಾರೆ. ಸೊ ಅದಾದಮೇಲೆ ಇವರು ಸ್ಕಾಲರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರನ್ನು ನಾವು ಹಂಪಾ ನಾಗರಾಜಯ್ಯ ಅಂತ ಹೇಳ್ತೇವೆ. ಸೊ ಪಾಪ್ಯುಲರ್ಲಿ ಇವರನ್ನು ಹಂಪನ ಅಂತ ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇವರು 2024 ಫೆಸ್ಟಿವಿಟೀಸ್ ಏನಿರ್ತವೆ, ಸೊ ಈ ಒಂದು ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇನಾಗ್ರೇಷನ್ ಅಕ್ಟೋಬರ್ 3 ತಾರೀಕು ಚಾಮುಂಡಿ ಹಿಲ್ಸ್ನ ಬೆಟ್ಟದ ಮೇಲೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅನೌನ್ಸ್ಮೆಂಟನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ, ಹಂಪಣ ಈಸ್ ಬೀಯಿಂಗ್ ಹಾನರ್ಡ್ ಫಾರ್ ಇಸ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ದಿ ಕನ್ನಡ ಲಿಟ್ರೇಚರ್, ಅಂದರೆ ಕನ್ನಡ ಸಾಹಿತ್ಯಕ್ಕೆ ಅವರು ಮಾಡಿರ್ತಕ್ಕಂಥ ಕೊಡುಗೆಗಾಗಿ ಸೊ ಈ ಒಂದು ಗೌರವವನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ನಾವು ಮೈಸೂರು ದಸರಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇದನ್ನು ನಾಡ ಹಬ್ಬ ಅಂತ ಕರೀತಾರೆ, ಅಂದರೆ ನಮ್ಮ ರಾಜ್ಯದ ಒಂದು ಹಬ್ಬ ಅಂತ ನಾವು ಇದನ್ನು ಕರಿತೇವೆ. ಸೊ ಇದು ಗ್ರ್ಯಾಂಡ್ ಮತ್ತು ಕಲ್ಚರಲಿ ಸಿಗ್ನಿಫಿಕೆಂಟ್ ಫೆಸ್ಟಿವಲ್ ಆಗಿರುತ್ತೆ, ಅಂದರೆ ತುಂಬ ವಿಜೃಂಭಣೆಯಿಂದ ಇದನ್ನು ಆಚರಣೆ ಮಾಡಲಾಗುತ್ತೆ. ಅದಾದಮೇಲೆ ನಮ್ಮ ಏನೋ ಕರ್ನಾಟಕದ ಸಾಂಸ್ಕೃತಿಕವಾಗಿ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಇದರ ಡ್ಯೂರೇಷನನ್ನು ನಾವು ನೋಡೋದಾದರೆ, ಇದು 10 ಫೆಸ್ಟಿವಲ್ ಆಗಿರುತ್ತೆ, ಅಂದರೆ 10 ಕಾಲ ನಡೀತಕ್ಕಂಥ ಒಂದು ಹಬ್ಬವಾಗಿರುತ್ತೆ. 9 ಕಾಲ್ಡ್ ನವರಾತ್ರಿಸ್, ಅಂದರೆ 9 ರಾತ್ರಿಗಳು ಇದನ್ನು ಆಚರಣೆ ಮಾಡ್ತಾರೆ, ಅದನ್ನು ನವರಾತ್ರಿ ಅಂತ ಕರಿತೇವೆ. ಸೊ ಕಲ್ಮಿನೇಟಿಂಗ್ ಆನ್ ದಿ 10th ಡೇ, ಅದನ್ನು ನಾವು ವಿಜಯದಶಮಿ ಅಂತ ಹೇಳ್ತೇವೆ, ಅಂದರೆ 10 ದಿನದಂದು. ಸೊ ಇದನ್ನು ಮುಕ್ತಾಯಗೊಳಿಸಲಾಗುತ್ತೆ, 10 ದಿನವನ್ನು ನಾವು ವಿಜಯದಶಮಿ ಅಂತ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಥವಾ ಇದರ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಸೊ ಇದನ್ನು ವಿಜಯನಗರ ಎಂಪೈರ್ನಿಂದ ಪ್ರಾರಂಭ ಮಾಡಲಾಗುತ್ತೆ, ಆ್ಯಂಡ್ ಲೇಟರ್ ಕಂಟಿನ್ಯೂಡ್ ಬೈ ದಿ ವಾಡಿಯಾರ್ ಡೈನಸ್ಟಿ ಅಂತ ವಡೆಯಾರ್ ಡೈನಸ್ಟಿ ಏನಿರ್ತಾರೆ, ಸೊ ಇವರು ಇದನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿಜಯನಗರದ ರಾಜವಂಶದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ಒಡೆಯರ್ ರಾಜವಂಶರಿಂದ ಮುಂದುವರಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಹಬ್ಬದ ಸಮಯದಲ್ಲಿ ನಡೀತಕ್ಕಂಥ ಪ್ರಮುಖ ಈವೆಂಟ್ಸ್ ಯಾವುದು ಅಂತ ನಾವು ನೋಡೋದಾದರೆ, ಜಂಬೂ ಸವಾರಿ ಡೆಫಿನೆಟ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಏನೋ ಡೆಕೋರೇಟೆಡ್ ಎಲಿಫ್ಯಾಂಟ್ಸ್ಗಳನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಐಡಲ್ ಆಫ್ ಗಾಡಸಸ್ ಚಾಮುಂಡೇಶ್ವರಿ, ಚಾಮುಂಡೇಶ್ವರಿ ದೇವತೆಯನ್ನು ಸೊ ಈ ಒಂದು ಆನೆಯ ಮೇಲೆ ಮೆರವಣಿಗೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ನಾವು ಜಂಬೂ ಸವಾರಿ ಅಂತ ಹೇಳ್ತಕ್ಕಂಥದ್ದು. ಅದಾದಮೇಲೆ ಟಾರ್ಚ್ ಲೈಟ್ ಪೆರೇಡ್ ಅಂತ ಹೇಳ್ತೇವೆ, ಇದನ್ನು ನಾವು ಪಂಜಿನ ಕವಾಯತ್ತು ಅಂತ ಹೇಳ್ತೇವೆ. ಫೈನಲ್ ಡೇ ಅಥವಾ ಅಂತಿಮ ದಿನದಂದು ಸ್ಪೆಕ್ಟ್ಯಾಕ್ಯುಲರ್ ಡಿಸ್ಪ್ಲೇ ಆಫ್ ಲೈಟ್ಸ್ ಆ್ಯಂಡ್ ಕಲ್ಚರಲ್ ಪರ್ಫಾರ್ಮೆನ್ಸಸ್ಸನ್ನು ಸೊ ಈ ಒಂದು ಈವೆಂಟ್ನಲ್ಲಿ ನಾವು ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕ 2024 ಯಾವ ರಾಜ್ಯವು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ? ಸೊ ವಿಚ್ ಸ್ಟೇಟ್ ವಾಸ್ ರ್ಯಾಂಕ್ ಫಸ್ಟ್ ಇನ್ ದಿ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ 2024? ಅಂದರೆ ಯಾವ ರಾಜ್ಯ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಆಹಾರವನ್ನು ಸುರಕ್ಷಿತವಾಗಿ ಜನರಿಗೆ ತಲುಪಿಸುವಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿರುತ್ತೆ? ಸೊ ಆ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ನಲ್ಲಿ 2024 ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ ರಾಜ್ಯ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನು FSSAI ಅಂತ ನಾವೇನು ಹೇಳ್ತೇವೆ, ಸೊ ಇವರ ವತಿಯಿಂದ ಇದನ್ನು ಫಸೈ ಅಂತ FSI ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಇವರ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕವನ್ನು ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ ಅಥವಾ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಾಂಕ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕ ಏನಿದೆ, ಇದು 2024 ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಇದರಲ್ಲಿ ಮೊದಲ ಸ್ಥಾನವನ್ನು ಕೇರಳ ಪಡೆದುಕೊಂಡಿದ್ದರೆ, ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಮತ್ತು ಮೂರನೇ ಸ್ಥಾನದಲ್ಲಿ ನಾವು ಜಮ್ಮು ಮತ್ತು ಕಾಶ್ಮೀರವನ್ನು ನಾವಿಲ್ಲಿ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಇಂಡೆಕ್ಸ್, ಅಂದರೆ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಉದ್ದೇಶ ಏನು ಅಂತ ನಾವು ನೋಡೋದಾದರೆ, ಮೆಷರ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆನ್ ವೇರಿಯಸ್ ಫುಡ್ ಸೇಫ್ಟಿ ಪ್ಯಾರಾಮೀಟರ್ಸ್, ಅಂದರೆ ಆಹಾರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಮಾನದಂಡಗಳೇನಿರ್ತವೆ, ಆ ಮಾನದಂಡ
ತಂಡಗಳ ಮೇಲೆ ರಾಜ್ಯಗಳಾಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು ಯಾವ ರೀತಿ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದ್ದಾವೆ ಅನ್ನೋದನ್ನ ಏನೋ ಅಳಿತಕ್ಕಂಥ ಒಂದು ಮಾಪಕವಾಗಿ ಈ ಒಂದು ಸೂಚ್ಯಾಂಕವನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ರ್ಯಾಂಕಿಂಗ್ ಅನ್ನು ಕೊಡಬೇಕಾಗಿದ್ರೆ ಯಾವ ಪ್ಯಾರಾಮೀಟರ್ಸ್ ಅನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದರೆ ಅವೈಲೆಬಿಲಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಫುಡ್ ಸೇಫ್ಟಿ ಆಫೀಸರ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ಆ ರಾಜ್ಯದಲ್ಲಿರ್ತಕ್ಕಂಥ ಆಹಾರ ಸುರಕ್ಷತಾ ಅಧಿಕಾರಿಗಳು ಮತ್ತು ಮೂಲ ಸೌಕರ್ಯಗಳ ಲಭ್ಯತೆ ಏನಿರುತ್ತೆ ಮತ್ತು ಅದರ ಗುಣಮಟ್ಟ ಏನಿರುತ್ತೆ ಸೊ ಅದರ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡಲಾಗುತ್ತೆ. ಅದಾದಮೇಲೆ ಫುಡ್ ಸೇಫ್ಟಿ ರೆಗ್ಯುಲೇಷನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಂದರೆ ಆ ರಾಜ್ಯದಲ್ಲಿರ್ತಕ್ಕಂಥ ಆಹಾರ ಸುರಕ್ಷತೆ ನಿಯಮಗಳಾಗಿರ್ಬೋದು ಮತ್ತು ಮಾನದಂಡಗಳಾಗಿರ್ಬೋದು ಸೊ ಇದನ್ನು ಕೂಡ ರ್ಯಾಂಕಿಂಗ್ ಮಾಡುವಾಗ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಅದಾದಮೇಲೆ ಕ್ವಾಲಿಟಿ ಆ್ಯಂಡ್ ರೀಚ್ ಆಫ್ ಫುಡ್ ಯುನೋ ರೀಚ್ ಆಫ್ ಫುಡ್ ಟೆಸ್ಟಿಂಗ್ ಲ್ಯಾಬ್ಸ್ ಆ್ಯಂಡ್ ಸರ್ವಿವಿಲೆನ್ಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಂದರೆ ಆ ಒಂದು ಆಹಾರದ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯೋಗಾಲಯಗಳು ಆ ರಾಜ್ಯದಲ್ಲಿ ಎಷ್ಟಿದ್ದಾವೆ ಅಂತ ಪರೀಕ್ಷೆ ಮಾಡ್ತಾರೆ. ಸೊ ಅದಾದಮೇಲೆ ಟ್ರೈನಿಂಗ್ ಆ್ಯಂಡ್ ಬಿಲ್ಡಿಂಗ್ ಕೆಪಾಸಿಟಿ ಅಮಾಂಗ್ ದಿ ಫುಡ್ ಸೇಫ್ಟಿ ಪರ್ಸನಲ್ಸ್ ಅಂದರೆ ಆ ಒಂದು ಯುನೋ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಒಂದು ಆಫೀಸರ್ಸ್ ಏನಿರ್ತಾರೆ ಅವರಿಗೆ ಯಾವ ರೀತಿಯ ತರಬೇತಿಯನ್ನು ನೀಡ್ತಾ ಇದ್ದಾರೆ ಸೊ ಅವರ ಸಾಮರ್ಥ್ಯ ವೃದ್ಧಿಗೆ ಸಂಬಂಧಪಟ್ಟಂತೆ ವಿಷಯಗಳ ಆಧಾರದ ಮೇಲೆ ಸೊ ಈ ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇನಿಷಿಯೇಟಿವ್ಸ್ ಟು ಎಜುಕೇಟ್ ಆ್ಯಂಡ್ ಎಂಪವರ್ ದಿ ಕನ್ಸ್ಯೂಮರ್ಸ್ ಅಂದರೆ ಸೊ ಕನ್ಸ್ಯೂಮರ್ಸ್ ಅಥವಾ ಬಳಕೆದಾರರು ಏನಿರ್ತಾರೆ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಎಷ್ಟು ಅವರನ್ನು ಎಜುಕೇಟ್ ಮಾಡ್ತಾ ಇದ್ದಾರೆ ಎಷ್ಟು ಅವರಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಇವೆಲ್ಲದರ ಆಧಾರದ ಮೇಲೆ ಸೊ ಈ ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರ್ಯಾಂಕಿಂಗನ್ನು ಬಿಡುಗಡೆ ಮಾಡ್ತಕ್ಕಂಥವರು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ವತಿಯಿಂದ ಸೊ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಈ FSIಯನ್ನು ಏನೋ ಕೀ ರೆಗ್ಯುಲೇಟರಿ ಬಾಡಿ ಅಂತ ಹೇಳ್ತೇವೆ. ಇದನ್ನು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಿಯಂತ್ರಕವಾಗಿರ್ತಕ್ಕಂಥ ಅಂಗ ಅಂತ ಹೇಳ್ತೇವೆ. ಸೊ ಏನಕ್ಕೆ ಇದನ್ನು ನಮ್ಮ ಭಾರತ ದೇಶದಲ್ಲಿ ರಚನೆ ಮಾಡಿರ್ತಾರೆ ಅಂದರೆ ಎನ್ಶೋರಿಂಗ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಖಾತ್ರಿಪಡಿಸಿಕೊಳ್ಳುವ ಕಾರಣದಿಂದ ಸೊ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಕನ್ಸಾಲಿಡೇಟ್ಸ್ ವೇರಿಯಸ್ ಆ್ಯಕ್ಟ್ಸ್ ಆ್ಯಂಡ್ ಆರ್ಡರ್ಸ್. ಸೊ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದ ನಂತರ ಇದಕ್ಕಿಂತ ಮುಂಚೆ ಇದ್ದಂತಹ ಅನೇಕ ಕಾಯ್ದೆಗಳಾಗಿರ್ಬೋದು ಮತ್ತು ಆರ್ಡರ್ಸ್ ಆಗಿರ್ಬೋದು ಎಲ್ಲವನ್ನ ಏಕೀಕರಣ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಪ್ರೀವಿಯಸ್ಲಿ ಹ್ಯಾಂಡಲ್ಡ್ ಬೈ ಡಿಫ್ರೆಂಟ್ ಮಿನಿಸ್ಟ್ರೀಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಬೇರೆ ಬೇರೆ ಸಚಿವಾಲಯಗಳು ಬೇರೆ ಬೇರೆ ಇಲಾಖೆಗಳೇನಿದ್ದವೋ ಎಲ್ಲವನ್ನು ಯೂನಿಫೈ ಮಾಡುವ ಮುಖಾಂತರ FSIಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಏನು ಅಂದರೆ ಸೈನ್ಸ್ ಬೇಸ್ಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಫುಡ್ ಆರ್ಟಿಕಲ್ಸ್ ಅಂದರೆ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳೇನಿರ್ತವೆ ಸೊ ಅವುಗಳಿಗೆ ವಿಜ್ಞಾನ ಆಧಾರಿತ ಮಾನದಂಡಗಳನ್ನು ನೀಡ್ತಕ್ಕಂಥದ್ದು. ಯಾಕಂದರೆ ಸೈಂಟಿಫಿಕಲಿ ಅದರ ಸ್ಟ್ಯಾಂಡರ್ಡ್ಸನ್ನು ನಾವು ಗುರುತು ಮಾಡಬೇಕಾಗಿರುತ್ತೆ. ಆ ಒಂದು ಸ್ಟ್ಯಾಂಡರ್ಡ್ಸನ್ನು FSI ವತಿಯಿಂದ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಟು ರೆಗ್ಯುಲೇಟ್ ದೇರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೋರೇಜ್ ಡಿಸ್ಟ್ರಿಬ್ಯೂಷನ್ ಸೇಲ್ ಆ್ಯಂಡ್ ಇಂಪೋರ್ಟ್. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ತಯಾರಿಕೆ ಆಗಿರ್ಬೋದು ಅವುಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ವಿತರಣೆ ಮಾಡ್ತಕ್ಕಂಥದ್ದು ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಆಮದು ಮಾಡ್ತಕ್ಕಂಥದ್ದು ಸೊ ಎಲ್ಲವನ್ನು FSI ಮುಖಾಂತರ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ಸೊ ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದರ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಥವಾ ಆಡಳಿತ ಮಂಡಳಿಯನ್ನು ನಾವು ನೋಡೋದಾದರೆ ಇಟ್ ಆಪರೇಟ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸೊ ಇದು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದ ಚೇರ್ ಪರ್ಸನ್ ಆ್ಯಂಡ್ ದಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆರ್ ದಿ ಅಪಾಯಿಂಟೆಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ಬೋದು. ಸೊ ಇವರನ್ನು ಭಾರತ ಸರ್ಕಾರದಿಂದ ನೇಮಕ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಈ ವರ್ಷದ ರಾಜ್ಯೋತ್ಸವ ಆಚರಣೆಗಳ ವಿಷಯ ಯಾವುದು? ಸೊ ವಾಟ್ ಈಸ್ ದ ಥೀಮ್ ಆಫ್ ದಿಸ್ ಇಯರ್ಸ್ ರಾಜ್ಯೋತ್ಸವ ಸೆಲೆಬ್ರೇಷನ್? ಈ ಪ್ರಶ್ನೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ವರ್ಷದ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಏನಿರುತ್ತೆ, ಸೊ ಇದರ ಘೋಷವಾಕ್ಯ ಅಥವಾ ಥೀಮ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ನಡ ಜನೋತ್ಸವ ಅಂತಕ್ಕಂಥದ್ದು. ಸೊ ಈ ವರ್ಷ ನಾವು ಆಚರಣೆ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯ ದಿವಸ ಏನಿರುತ್ತೆ, ಸೊ ಅದರ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ರಾಜ್ಯೋತ್ಸವ
ಟು ಬಿ ಸೆಲೆಬ್ರೇಟೆಡ್ ಆಸ್ ಕನ್ನಡ ಜನೋತ್ಸವ. ಸೊ ಈ ವರ್ಷದ ರಾಜ್ಯೋತ್ಸವವನ್ನು ಕನ್ನಡ ಜನೋತ್ಸವವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಕನ್ನಡ ಜನೋತ್ಸವ ಅಂತ ಹೇಳ್ತೇವೆ. ಸೊ ಈ ವರ್ಷ ಪರ್ಟಿಕ್ಯುಲರ್ಲಿ ಈ ವರ್ಷಕ್ಕೆ ಮಾತ್ರ ನಾವು ಕನ್ನಡ ಜನೋತ್ಸವ ಅಂತ ಕರೀತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂದರೆ, ಸೊ ಇಟ್ ಈಸ್ ದಿ ಪಾರ್ಟ್ ಆಫ್ ಕರ್ನಾಟಕ ಸಂಭ್ರಮ 50 ಫೆಸ್ಟಿವಿಟೀಸ್, ಅಂದರೆ ಕರ್ನಾಟಕ ರಾಜ್ಯಕ್ಕೆ ಮರುನಾಮಕರಣ ಮಾಡಿ 50 ವರ್ಷಗಳು ಪೂರೈಸಿರ್ತಕ್ಕಂಥ ಸಂಭ್ರಮಾಚರಣೆಯ ಮುಂದುವರೆದ ಭಾಗವಾಗಿ ಈ ವರ್ಷ ಈ ಒಂದು ದಿನವನ್ನು ನಾವು ಕನ್ನಡ ಜನೋತ್ಸವವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಮಾರ್ಕ್ಸ್ ದಿ ಗೋಲ್ಡನ್ ಜಿಬ್ಲಿ ಆಫ್ ದಿ ರೀನೇಮಿಂಗ್ ಆಫ್ ಮೈಸೂರು ಸ್ಟೇಟ್ ಟು ಕರ್ನಾಟಕ. ಸೊ ಮೈಸೂರು ಸ್ಟೇಟ್ ಅಂತ ಮುಂಚೆ ಏನು ಕರೀತಾ ಇದ್ರು, ಸೊ ಅದನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿರ್ತಕ್ಕಂಥ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಸೊ ಈ ಒಂದು ಘೋಷವಾಕ್ಯದ ಮೇಲೆ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮಗೊತ್ತು ನಮ್ಮ ಕರ್ನಾಟಕವನ್ನು ಇದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ, ಕರ್ನಾಟಕ ವಾಸ್ ಒರಿಜಿನಲಿ ಫೌಂಡೆಡ್ ಆನ್ ಯುನೋ November 1, 1956 ಅಕಾರ್ಡಿಂಗ್ ಟು ಸ್ಟೇಟ್ ರೀಆರ್ಗನೈಸೇಷನ್ ಆಕ್ಟ್, ಅಂದರೆ ರಾಜ್ಯಗಳ ಮರು ಸಂಘಟನೆ ಕಾಯ್ದೆಯ ಪ್ರಕಾರ. ಸೊ ನಮ್ಮ ಕರ್ನಾಟಕವನ್ನು 1956 November 1 ಇದನ್ನು ರಚನೆ ಮಾಡಲಾಗುತ್ತೆ. ಸೊ ಅದಾದಮೇಲೆ ಈ ಒಂದು ಪ್ರದೇಶವನ್ನು ಮುಂಚೆ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು, ಅಥವಾ ಗ್ರೇಟರ್ ಮೈಸೂರು ಅಂತ ಕರೀತಾ ಇದ್ರು. ಬಟ್ ಬಹುತೇಕ ಭಾಗದ ಕರ್ನಾಟಕದವರು ಈ ಒಂದು ಹೆಸರಿನಿಂದ ಸಮಾಧಾನವನ್ನು ಹೊಂದಿರಲಿಲ್ಲ. ಸೊ ಅದರಿಂದ ಈ ಹೆಸರನ್ನು ಬದಲಾವಣೆ ಮಾಡ್ತಾರೆ. November 1, 1973 ಅಥವಾ 1973 ಸೊ ಕರ್ನಾಟಕ ಎಂದು ಮೈಸೂರಿನಿಂದ ಇದನ್ನು ಮರುನಾಮಕರಣ ಮಾಡ್ತಾರೆ. ಸೊ ಈ ಒಂದು ಮರುನಾಮಕರಣ ಆಗಿ 50 ವರ್ಷಗಳನ್ನು ನಾವು ಪೂರೈಸಿರ್ತೇವೆ. ಸೊ ಅದರ ಮುಂದುವರೆದ ಸಂಭ್ರಮಾಚರಣೆಯಾಗಿ ಕನ್ನಡ ಜನೋತ್ಸವವಾಗಿ ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು. ಪ್ರಸ್ತುತವಾಗಿ ನಮ್ಮ ಕರ್ನಾಟಕ 31 ಜಿಲ್ಲೆಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಡೇಟ್ ಬಂದು November 1 ಸೊ ಈ ಒಂದು ದಿನಾಂಕದಂದು ಕೊಡ್ತಕ್ಕಂಥ ಪ್ರಶಸ್ತಿಗಳನ್ನು ನಾವು ರಾಜ್ಯೋತ್ಸವ ಅವಾರ್ಡ್ಸ್ ಅಂತ ಹೇಳ್ತೇವೆ. 69 ಇಂಡಿವಿಜುವಲ್ಸ್ ವಿಲ್ ರಿಸೀವ್ ಪ್ರೆಸ್ಟೀಜಿಯಸ್ ರಾಜ್ಯೋತ್ಸವ ಅವಾರ್ಡ್ಸ್. 69 ವ್ಯಕ್ತಿಗಳು ಸೊ ಈ ಒಂದು ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ. ಸೊ ಇದರ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಥವಾ ಸಾಂಸ್ಕೃತಿಕ ಮಹತ್ವವನ್ನು ನಾವು ನೋಡೋದಾದ್ರೆ, ಪಾರ್ಟ್ ಆಫ್ ಬ್ರಾಡರ್ ಮೂವ್ಮೆಂಟ್ ಟು ರೆಕಗ್ನೈಸ್ ಅಂಡ್ ಸೆಲೆಬ್ರೇಟ್ ದಿ ಕನ್ನಡ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್. ಸೊ ನಮ್ಮ ಕನ್ನಡ ಸಂಸ್ಕೃತಿ, ಭಾಷೆ ಮತ್ತು ಸಂಸ್ಕೃತಿ ಏನಿರುತ್ತೆ, ಸೊ ಇದನ್ನು ಗುರುತಿಸುವ ಮತ್ತು ಆಚರಿಸುವ ವಿಶಾಲ ಆಂದೋಲನದ ಭಾಗವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡ್ತೇವೆ. ಇಟ್ ಏಮ್ ಟು ಯೂನಿಫೈ ದ ಪೀಪಲ್ ಆಫ್ ದಿ ಸ್ಟೇಟ್ ಅಂಡರ್ ದಿ ಕಾಮನ್ ಐಡೆಂಟಿಟಿ. ನಮ್ಮ ರಾಜ್ಯದ ಎಲ್ಲ ಜನರನ್ನು ಒಂದೇ ಗುರುತಿನಡಿಯಲ್ಲಿ ಒಗ್ಗೂಡಿಸ್ತಕ್ಕಂಥ ಒಂದು ದಿನವನ್ನಾಗಿ ಸೊ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪೊಲಿಟಿಕಲ್ ಕಾಂಟೆಕ್ಸ್ಟನ್ನು ನಾವು ನೋಡೋದಾದರೆ, ಈ ಡಿಸಿಷನನ್ನು ಸೊ ಚೀಫ್ ಮಿನಿಸ್ಟರ್ ಡಿ ದೇವರಾಜ್ ಅರಸ್, ಸೊ ಇವರ ಒಂದು ಟೆನ್ಯೂರ್ನಲ್ಲಿ ಸೊ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಕರ್ನಾಟಕದ ಬಾಹ್ಯಾಕಾಶ ತಂತ್ರಜ್ಞಾನಗಳಿಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ಗಾಗಿ ಕೆಳಗಿನವುಗಳಲ್ಲಿ ಯಾವುದನ್ನು ಕೇಂದ್ರೀಕೃತ ಪ್ರದೇಶದ ಪಟ್ಟಿ ಮಾಡಲಾಗಿಲ್ಲ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಲಿಸ್ಟೆಡ್ ಆಸ್ ದಿ ಫೋಕಸ್ ಏರಿಯಾ ಫಾರ್ ದಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ನಾಲಜೀಸ್ ಆಫ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸ್ಪೇಸ್ ಟೆಕ್ನಾಲಜಿ, ಅಂದರೆ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಶ್ರೇಷ್ಠತೆಯ ಕೇಂದ್ರ ಅಂತ ಹೇಳ್ತೇವೆ. ಸೊ ಈ ಒಂದು ಕೇಂದ್ರದಲ್ಲಿ ನಾವು ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸೊ ಯಾವ ಒಂದು ಅಂಶದ ಮೇಲೆ ಇಲ್ಲಿ ಫೋಕಸ್ ಮಾಡೋದಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೈಬರ್ ಭದ್ರತೆ ಅಥವಾ ಸೈಬರ್ ಸೆಕ್ಯುರಿಟಿಯನ್ನು ಸೊ ಈ ಒಂದು ಸೆಂಟರ್ ಆಫ್ ಎಕ್ಸಿಲೆನ್ಸಲ್ಲಿ ಇನ್ಕ್ಲೂಡ್ ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ, ಕರ್ನಾಟಕ ಕೀನ್ ಟು ಎಸ್ಟಾಬ್ಲಿಷ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ನಾಲಜೀಸ್, ಅಂದರೆ ಈ ಒಂದು ಬಾಹ್ಯಾಕಾಶ ವಲಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ಇದನ್ನು ನಾವು COE ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ಶ್ರೇಷ್ಠತೆಯ ಕೇಂದ್ರ ಅಂತ ಕರಿತೇವೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ, ಸ್ಪೇಸ್ ಟೆಕ್ನಾಲಜಿ ಅಥವಾ ಬಾಹ್ಯಾಕಾಶ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಇದರ ಪರ್ಪಸನ್ನು ನಾವು ನೋಡೋದಾದರೆ, ಟು ಮೇಕ್ ಕರ್ನಾಟಕ ಅ ಹಬ್ ಫಾರ್ ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್ ಆ್ಯಂಡ್ ಸಪೋರ್ಟ್ ಫಾರ್ ಸ್ಟಾರ್ಟ್ಅಪ್ಸ್ ಇನ್ ಸ್ಪೇಸ್ ಸೆಕ್ಟರ್, ಅಂದರೆ ಈ ಒಂದು ಬಾಹ್ಯಾಕಾಶ ವಲಯ ಏನಿರುತ್ತೆ ಸೊ
ಇದರಲ್ಲಿ ಸಂಶೋಧನೆಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ನಾವೀನ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಮತ್ತೆ ಇಲ್ಲಿರ್ತಕ್ಕಂಥ ಸ್ಟಾರ್ಟ್ಅಪ್ಗಳಿಗೆ ಬೆಂಬಲವನ್ನ ನೀಡುವ ಕಾರಣದಿಂದ ಸೊ ಈ ಒಂದು ಶ್ರೇಷ್ಠತೆಯ ಕೇಂದ್ರವನ್ನ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಹಾಗಿದ್ರೆ ಯಾವ ಕ್ರಿಟಿಕಲ್ ಏರಿಯಾಸ್ ಅಲ್ಲಿ ಈ ಒಂದು ಸೆಕ್ಟರ್ಗಳು ಕೆಲಸ ಮಾಡಲಿದೆ ಅಂದ್ರೆ ಅಗ್ರಿಕಲ್ಚರ್ ಅಥವಾ ಕೃಷಿ ಕ್ಷೇತ್ರ, ಮೈನಿಂಗ್ ಅಥವಾ ಗಣಿಗಾರಿಕೆ, ಹೆಲ್ತ್ ಅಥವಾ ಆರೋಗ್ಯ, ಎಜುಕೇಷನ್ ಅಥವಾ ಶಿಕ್ಷಣ, ಸಸ್ಟೈನಬಿಲಿಟಿ ಅಥವಾ ಸುಸ್ಥಿರತೆ ಕ್ಷೇತ್ರಗಳ ಮೇಲೆ ಸೊ ಇಲ್ಲಿ ನಿರ್ಣಾಯಕ ಕ್ಷೇತ್ರಗಳಾಗಿ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸ್ಟೇಟ್ ಗೌರ್ಮೆಂಟ್ಸ್ ರೋಲ್ ಅಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ, ಇಂಟ್ರೊಡ್ಯೂಸ್ ಅ ಕಾಂಪ್ರಹೆನ್ಸಿವ್ ಸ್ಪೇಸ್ ಪಾಲಿಸಿ ಟು ಫಾಸ್ಟರ್ ಇನ್ವೆಸ್ಟ್ಮೆಂಟ್ ಅಂಡ್ ಇನೋವೇಷನ್ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಪರಿಚಯ ಮಾಡುತ್ತೆ. ಸೊ ಈ ಒಂದು ಪಾಲಿಸಿ ಅಥವಾ ನೀತಿ ಏನಿರುತ್ತೆ, ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೂಡಿಕೆಯನ್ನ ಹೆಚ್ಚು ಮಾಡುತ್ತೆ, ನಾವೀನ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ನೀತಿಯನ್ನ ಇಂಟ್ರೊಡ್ಯೂಸ್ ಮಾಡುವ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಕನಾಮಿಕ್ ಅಂಡ್ ಸ್ಟ್ರಾಟಜಿಕ್ ಗೋಲ್ಸ್ ಅನ್ನ ನಾವು ನೋಡೋದಾದ್ರೆ, ಕ್ಯಾಪ್ಚರ್ ಅ ಸಿಗ್ನಿಫಿಕೆಂಟ್ ಶೇರ್ ಆಫ್ ಇಂಡಿಯಾ ಸ್ಪೇಸ್ ಮಾರ್ಕೆಟ್ ಅಂದ್ರೆ ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಮಾರುಕಟ್ಟೆ ಏನಿರುತ್ತೆ, ಸೊ ಅದರಲ್ಲಿ ಕರ್ನಾಟಕ ಕೂಡ ಒಂದು ಪಾಲನ್ನ ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಇಲ್ಲಿ ಏನೋ ಉತ್ಪಾದನೆ ಜಾಸ್ತಿ ಆದ್ರೆ ಆ ಒಂದು ಶೇರ್ ಅನ್ನ ನಾವು ಪಡೀತೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಆರ್ಥಿಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇಟ್ ಏಮ್ಸ್ ಟು ಕ್ರಿಯೇಟ್ ಸಸ್ಟೈನಬಲ್ ಎಕನಾಮಿಕ್ ವ್ಯಾಲ್ಯೂ ಅಂಡ್ ಸಾಲಿಡಿಫೈ ಕರ್ನಾಟಕಸ್ ಪೊಸಿಷನ್ ಇನ್ ದಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಸೆಕ್ಟರ್ ಅಂದ್ರೆ ನಮ್ಮ ಕರ್ನಾಟಕವನ್ನ ಈ ಒಂದು ಏರೋಸ್ಪೇಸ್ ಆಗಿರ್ಬೋದು ಮತ್ತೆ ಈ ಒಂದು ರಕ್ಷಣಾ ಕ್ಷೇತ್ರವಾಗಿರ್ಬೋದು ಇದರಲ್ಲಿ ನಮ್ಮ ಕರ್ನಾಟಕಕ್ಕೂ ಕೂಡ ಒಂದು ಸ್ಥಾನವನ್ನ ಪಡೆದುಕೊಳ್ಳುವ ಕಾರಣದಿಂದ ಸೊ ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಚಾಂಗ್ಸ್ E6 ಮಿಷನ್ ಎಲ್ಲಿಗೆ ಇಳಿಯಿತು? ಸೊ ವೇರ್ ಡಿಡ್ ಚಾಂಗ್ಸ್ ಈ ಮಿಷನ್ ಲ್ಯಾಂಡ್? ಸೊ ಚಾಂಗ್ಸ್ ಈ ಮಿಷನ್ ಅಂತಕ್ಕಂಥದ್ದು ಚೈನಾದವರು ಚಂದ್ರನಿಗೆ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ಎಲ್ಲಿ ಲ್ಯಾಂಡ್ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಧ್ರುವದಲ್ಲಿ ಐಟ್ಕಿನ್ ಬೇಸಿನ್ ಅಂತ ಇರುತ್ತೆ. ಸೊ ಆ ಒಂದು ಐಟ್ಕಿನ್ ಬೇಸಿನಲ್ಲಿ ಇದು ಲ್ಯಾಂಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಈ ಚಾಂಗ್ E6 ಅಂತಕ್ಕಂಥದ್ದು ಸ್ಯಾಂಪಲ್ ರಿಟರ್ನಿಂಗ್ ಮಿಷನ್ ಆಗಿರುತ್ತೆ. ಅಂದರೆ ಅಲ್ಲಿರ್ತಕ್ಕಂಥ ಸ್ಯಾಂಪಲನ್ನು ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥದ್ದು. ಸೊ ಈ ಒಂದು ಸ್ಯಾಂಪಲನ್ನು ಈಗ ಅನಲೈಸ್ ಮಾಡಿ ಸೊ ಅಲ್ಲಿ ಯಾವ ರೀತಿಯ ವಸ್ತುಗಳಿದ್ದಾವೆ ಅಂತಕ್ಕಂಥ ವರದಿಯನ್ನು ಚೈನಾದವರು ಬಿಡುಗಡೆ ಮಾಡಿರ್ತಾರೆ. ಸೊ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಚೈನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಂಗ್ E6 ಮಿಷನ್ ಆಗಿರುತ್ತೆ. ಸೊ ಇಟ್ ಪ್ರೊವೈಡೆಡ್ ಫಸ್ಟ್ ಡೀಟೇಲ್ ಇನ್ಸೈಟ್ಸ್ ಇಂಟು ಕಾಂಪೋಸಿಷನ್ ಆಫ್ ಮೂನ್ಸ್ ಫಾರ್ ಸರ್ಫೇಸ್. ಅಂದರೆ ಮೂನ್ಗೆ ಎರಡು ಸರ್ಫೇಸ್ಗಳಿರ್ತವೆ, ಒಂದನ್ನು ನಿಯರ್ ಸೈಡ್ ಅಂತ ಕರಿತೇವೆ, ಇನ್ನೊಂದನ್ನು ಫಾರ್ ಸೈಡ್ ಅಂತ ಕರಿತೇವೆ. ನಿಯರ್ ಸೈಡ್ ಅಂತಕ್ಕಂಥದ್ದು ನಮ್ಮ ಭೂಮಿಯಿಂದ ನಿರಂತರವಾಗಿ ಗೋಚರವಾಗ್ತಕ್ಕಂಥ ಚಂದ್ರನ ಮುಖವಾಗಿರುತ್ತೆ. ಫಾರ್ ಸೈಡ್ ಅಂತಕ್ಕಂಥದ್ದು ನಮ್ಮ ಭೂಮಿಯಿಂದ ನಾವು ಯಾವುದೇ ಕಾರಣಕ್ಕೂ ನೋಡದೇ ಇರತಕ್ಕಂಥ ಒಂದು ಚಂದ್ರನ ಭಾಗವನ್ನು ನಾವು ಫಾರ್ ಸೈಡ್ ಅಂತ ಕರಿತೇವೆ. ಈ ಚಾಂಗ್ E6 ಅಂತಕ್ಕಂಥದ್ದು ಫಾರ್ ಸೈಡ್ನಲ್ಲಿರ್ತಕ್ಕಂಥ ಚಂದ್ರನ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಬಂದು ಸೊ ಈಗ ಆ ಸ್ಯಾಂಪಲ್ಗಳಲ್ಲಿ ಏನಿದೆ ಅಂತಕ್ಕಂಥ ವರದಿಯನ್ನು ಚೈನಾ ಬಿಡುಗಡೆ ಮಾಡಿರುತ್ತೆ. ಸೊ ಸ್ಯಾಂಪಲಲ್ಲಿ ಏನು ಕಾಂಪೋಸಿಷನ್ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಮಿಕ್ಸ್ಚರ್ ಆಫ್ ಬಸಾಲ್ಟ್ ಅಂಡ್ ಫಾರಿನ್ ಎಜೆಕ್ಟಾ ಅಂತ ಹೇಳ್ತೇವೆ. ಅಂದರೆ ಅದರಲ್ಲಿ ನಾವು ಬಸಾಲ್ಟನ್ನು ನಾವು ನೋಡಬಹುದಾಗಿರುತ್ತೆ ಮತ್ತು ಫಾರಿನ್ ಎಜೆಕ್ಟಾ ಅಂತ ಹೇಳ್ತೇವೆ. ಫಾರಿನ್ ಎಜೆಕ್ಟಾ ಅಂದರೆ ಸೊ ಈ ಒಂದು ಮೂನ್ ಸರ್ಫೇಸ್ ಮೇಲೆ ಬಾಹ್ಯಾಕಾಶದಿಂದ ಏನಾದರೂ ಹಿಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಆಸ್ಟಿರಾಯ್ಡ್ ಅಥವಾ ಕ್ಷುದ್ರಗ್ರಹ ಅಲ್ಲಿ ಹಿಟ್ ಮಾಡಿದಾಗ ಆ ಒಂದು ಕ್ಷುದ್ರಗ್ರಹದಿಂದ ಬಿಡುಗಡೆ ಆಗಿರ್ತಕ್ಕಂಥ ವಸ್ತುಗಳು. ಸೊ ಈ ರೀತಿಯ ವಸ್ತುಗಳನ್ನು ನಾವು ಈ ಒಂದು ಫಾರ್ ಸೈಡಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಡಿಸ್ಟಿಂಕ್ಟ್ ಫ್ರಮ್ ದಿ ಪ್ರಿಡಾಮಿನೆಂಟಲ್ ಬಸಾಲ್ಟಿಕ್ ವಾಲ್ಕ್ಯಾನೋ ರಾಕ್ಸ್ ಫೌಂಡ್ ಇನ್ ದಿ ನಿಯರ್ ಸೈಡ್. ಅಂದರೆ ನಮಗೆ ಗೋಚರಿಸ್ತಕ್ಕಂಥ ಚಂದ್ರನ ಭಾಗದಲ್ಲಿ ನಾವು ಹೆಚ್ಚಾಗಿ ಈ ಒಂದು ಬಸಾಲ್ಟಿಕ್ ವಾಲ್ಕ್ಯಾನಿಕ್ ರಾಕ್ಸ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಅಂದರೆ ಬಸಾಲ್ಟಿಕ್ ಜ್ವಾಲಾಮುಖಿ ಶಿಲೆಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಫಾರ್ ಸೈಡ್ನಲ್ಲಿ ನಾವು ಭಿನ್ನವಾಗಿರ್ತಕ್ಕಂಥ ವಸ್ತುಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಜಿಯೋಲಾಜಿಕಲ್ ಹಿಸ್ಟ್ರಿ ಅಥವಾ ಭೂವೈಜ್ಞಾನಿಕ ಇತಿಹಾಸವನ್ನು ನಾವು ನೋಡೋದಾದ್ರೆ, ದೀಸ್ ವೇರಿಯೇಷನ್ಸ್ ಇನ್ ಮಿನರಲ್ಸ್ ಕಂಟೆಂಟ್ ಸಜೆಸ್ಟ್ ದಟ್ ಯೂನಿಕ್ ಜಿಯೋಲಾಜಿಕಲ್ ಹಿಸ್ಟ್ರಿ. ಅಂದರೆ ಈ ಒಂದು ಫಾರ್ ಸೈಡ್ ಮತ್ತು ನಿಯರ್ ಸೈಡಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಐತಿಹಾಸಿಕವಾಗಿ ಇಲ್ಲಿ ಏನೋ ಭಿನ್ನತೆ ಇರ್ತಕ್ಕಂಥದ್ದನ್ನು ಪ್ರತಿಬಿಂಬಿಸ್ತವೆ. ಸೊ ಡಿಫ್ರೆಂಟ್ ವಾಲ್ಕ್ಯಾನಿಕ್ ಮತ್ತು ಇಂಪ್ಯಾಕ್ಟ್ ಪ್ರೋಸೆಸಸ್, ಅಂದರೆ ಅಲ್ಲಿ ನಡೆದಿರ್ತಕ್ಕಂಥ ಬೇರೆ ಬೇರೆ ಜ್ವಾಲಾಮುಖಿ ಚಟುವಟಿಕೆಗಳು ಬೇರೆ ಬೇರೆ ರೀತಿಯ ಏನೋ ಇಂಪ್ಯಾಕ್ಟ್ಸ್ ಆಗಿರ್ತಕ್ಕಂಥದ್ದನ್ನು ಸೊ ಈ ಒಂದು ಅನ್ವೇಷಣೆ ರೆಕಗ್ನೈಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಚಾಂಗ್ E6 ಲ್ಯಾಂಡ್ ಆಗಿರ್ತಕ್ಕಂಥ ಪ್ರದೇಶವನ್ನು ನಾವು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದನ್ನು ನಾವು ಐಟ್ಕಿನ್ ಬೇಸಿನ್ ಅಂತ ಕರಿತೇವೆ. ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಅಂಡ್ ಓಲ್ಡೆಸ್ಟ್ ಇಂಪ್ಯಾಕ್ಟ್ ಕ್ರಿಯೇಟರ್ ಆಗಿರುತ್ತೆ. ಅಂದರೆ ಚಂದ್ರನ ಮೇಲೆ ಸೊ ಅತ್ಯಂತ
ಹಳೆಯದಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಇಂಪ್ಯಾಕ್ಟ್ ಅಥವಾ ಪ್ರಭಾವದ ಕುಳಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಸ್ಯಾಂಪಲನ್ನು ಈಗ ಅನಲೈಸ್ ಮಾಡಲಾಗಿರುತ್ತೆ. ಸೊ ಚಾಂಗಿ 6 ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇದನ್ನು ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಸೊ ಚಂದ್ರನ ಯಾವ ಭಾಗಕ್ಕೆ ಇದನ್ನು ಲಾಂಚ್ ಮಾಡಿರ್ತಾರೆ ಅಂದರೆ ಫಾರ್ ಸೈಡ್ ಅಥವಾ ಅಗೋಚರವಾಗಿರ್ತಕ್ಕಂಥ ಚಂದ್ರನ ಭಾಗಕ್ಕೆ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಷನ್ನ ಓವರ್ ವ್ಯೂ ಅಥವಾ ಅವಲೋಕನವನ್ನು ನಾವು ನೋಡೋದಾದರೆ, ಸೊ ಈ ಒಂದು ಚಂದ್ರನಿಗೆ ಮಾಡ್ತಾ ಇರತಕ್ಕಂಥ ಕಾರ್ಯಾಚರಣೆಯ 6th ಮಿಷನ್ ಆಗಿರುತ್ತೆ, 6th ಒಂದು ಮಿಷನ್ ಆಗಿರುತ್ತೆ. ಅದಕ್ಕೆ ಇದನ್ನು ನಾವು ಚಾಂಗ್ E6 ಅಂತ ಹೇಳ್ತೇವೆ. ಸೊ ಇದು ಸೆಕೆಂಡ್ ಸ್ಯಾಂಪಲ್ ರಿಟರ್ನ್ ಮಿಷನ್ ಆಗಿರುತ್ತೆ. ಅಂದರೆ ಟೋಟಲ್ ಸೀರೀಸ್ನಲ್ಲಿ ಇದು 6th ಒಂದು ಮಿಷನ್ ಆಗಿದ್ದರೆ, ಸ್ಯಾಂಪಲ್ಗಳನ್ನು ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಮಿಷನ್ಗಳಲ್ಲಿ ಇದು 2nd ಮಿಷನ್ ಆಗಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು May 3, 2024 ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಲ್ಯಾಂಡಿಂಗ್ ಆಗಿರುತ್ತೆ, ಅಂದರೆ ದ ಲ್ಯಾಂಡರ್ ಅಂಡ್ ಲೋವರ್ ಟಚ್ ಡೌನ್ ದಿ ಲೂನಾರ್ ಫಾರ್ ಸೈಡ್ ಆನ್ June 1, 2024. ಸೊ June 1, 2024 ಅಲ್ಲಿ ಸೊ ಲ್ಯಾಂಡರ್ ಮತ್ತು ರೋವರ್ ಅಲ್ಲಿಗೆ ಏನೋ ಲ್ಯಾಂಡ್ ಆಗಿರ್ತಕ್ಕಂಥದ್ದನ್ನು ಅಥವಾ ಆ ಡೆಸ್ಟಿನಿಗೆ ಸೇರಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿ ಡೆಸ್ಟಿನೇಷನ್ಗೆ ಸೇರಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದ ಮಿಷನ್ ಕಲೆಕ್ಟೆಡ್ 1935.3 grams ಆಫ್ ಲೂನಾರ್ ಸ್ಯಾಂಪಲ್ಸ್ ಅಂಡ್ ಯೂಸಿಂಗ್ ರಾಬೋಟಿಕ್ ಸ್ಕೂಪ್ ಅಂಡ್ ಡ್ರಿಲ್. ಸೊ ರಾಬೋಟಿಕ್ ಸ್ಕೂಪನ್ನು ಉಪಯೋಗಿಸ್ಕೊಂಡು ಮತ್ತು ಡ್ರಿಲ್ಲಿಂಗನ್ನು ಉಪಯೋಗಿಸ್ಕೊಂಡು 1935.3 grams ಅಷ್ಟು ಸ್ಯಾಂಪಲ್ಸ್ಗಳನ್ನು ಭೂಮಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಿಟರ್ನ್ ಟು ಅರ್ತ್ ಆನ್ June 25, 2024. ಸೊ June 25, 2024 ಇದು ಭೂಮಿಗೆ ವಾಪಸ್ ಬಂದಿರುತ್ತೆ. ಯಾವ ಭಾಗದಲ್ಲಿ ಇದು ಬಿದ್ದಿರುತ್ತೆ ಅಂದರೆ, ಸೊ ಇನ್ನರ್ ಮಂಗೋಲಿಯಾದಲ್ಲಿ ಇದು ಬಿದ್ದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಮಾರ್ಕ್ ದಿ ಫಸ್ಟ್ ಟೈಮ್ ಹ್ಯುಮ್ಯಾನಿಟಿ ಹ್ಯಾಸ್ ರಿಟ್ರೈವ್ಡ್ ಸ್ಯಾಂಪಲ್ ಫ್ರಮ್ ದಿ ಫಾರ್ ಸೈಡ್ ಆಫ್ ದಿ ಮೂನ್. ಅಂದರೆ ಚಂದ್ರನ ಅಗೋಚರ ಭಾಗದಿಂದ ಭೂಮಿಗೆ ಆ ಸ್ಯಾಂಪಲ್ಸ್ಗಳನ್ನು ರಿಟರ್ನ್ ತೆಗೆದುಕೊಂಡು ಬಂದಿರತಕ್ಕಂಥ ಮೊಟ್ಟ ಮೊದಲ ಕಾರ್ಯಾಚರಣೆಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿತ್ ದಿಸ್ ವಿ ಆರ್ ಕಮ್ ಟು ಕ್ವೆಶನ್ ನಂಬರ್ 9. ಸೊ ಭಾರತೀಯ ಅಂತರಿಕ್ಷ ನಿಲ್ದಾಣದ ಮೊದಲ ಮಾಡ್ಯೂಲನ್ನು ಯಾವಾಗ ಪ್ರಾರಂಭಿಸಲು ಯೋಜಿಸಲಾಗಿದೆ? ಸೊ ವೆನ್ ಈಸ್ ಫಸ್ಟ್ ಮಾಡ್ಯೂಲ್ ಆಫ್ ಭಾರತೀಯ ಅಂತರಿಕ್ಷ ಸ್ಟೇಷನ್ ಪ್ಲಾನ್ ಟು ಬಿ ಲಾಂಚ್? ಸೊ ನಮ್ಮ ಭಾರತ ದೇಶದ ವತಿಯಿಂದ ಒಂದು ಸ್ಪೇಸ್ ಸ್ಟೇಷನನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಅಂದರೆ ಬಾಹ್ಯಾಕಾಶದ ನಿಲ್ದಾಣ ಅಂತ ಹೇಳ್ತೇವೆ. ಸೊ ಈ ಒಂದು ನಿಲ್ದಾಣಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರೇನು ಅಂದರೆ ಅಂತರಿಕ್ಷ ನಿಲ್ದಾಣ ಅಥವಾ ಭಾರತೀಯ ಅಂತರಿಕ್ಷ ನಿಲ್ದಾಣ ಅಂತ ಕರಿತೇವೆ. ಇದರ ಮೊದಲ ಹಂತವನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ನಿರ್ಧಾರವನ್ನು ಇಸ್ರೋ ತಿಳಿಸಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2028 ಮೊದಲ ಹಂತವನ್ನು ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಭಾರತೀಯ ಅಂತರಿಕ್ಷ ಸ್ಟೇಷನ್ಗೆ ಕ್ಯಾಬಿನೆಟ್ನಲ್ಲಿ ಈಗ ಅಂಗೀಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಷನನ್ನು ನಾವೇನಂತ ಕರಿತೀವಿ ಅಥವಾ ಸ್ಟೇಷನನ್ನು ನಾವೇನಂತ ಕರಿತೀವಿ ಅಂದರೆ ಭಾರತೀಯ ಅಂತರಿಕ್ಷ ಏನೋ ಸ್ಟೇಷನ್ ಅಂತ ಇದಕ್ಕೆ ಕರೀತಕ್ಕಂಥದ್ದು. ಸೊ ಇದರ ಟೈಮ್ ಲೈನನ್ನು ನಾವು ನೋಡೋದಾದರೆ ಫಸ್ಟ್ ಮಾಡ್ಯೂಲನ್ನು ಸೊ ಇದನ್ನು 2028 ಲಾಂಚ್ ಮಾಡ್ತಾರೆ. ಎಂಟೈರ್ ಸ್ಪೇಸ್ ಸ್ಟೇಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಆಪರೇಷನಲ್ ಬೈ 2035. ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಬಾಹ್ಯಾಕಾಶ ನಿಲ್ದಾಣ 2035 ವೇಳೆಗೆ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಟೈಮ್ ಲೈನ್ ಆಗಿ ವೀಕ್ಷಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಿಷನ್ನ ಗೋಲ್ಸ್ ಏನು ಅಥವಾ ಗುರಿಗಳೇನು ಅಂತ ನಾವು ನೋಡೋದಾದ್ರೆ ಸೈಂಟಿಫಿಕ್ ರಿಸರ್ಚ್ ಅನ್ನು ಮಾಡ್ತಕ್ಕಂಥದ್ದು, ಅಂದರೆ ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡ್ತಕ್ಕಂಥದ್ದು, ಎಕ್ಸ್ಪೆರಿಮೆಂಟ್ಸ್ ಇನ್ ಸ್ಪೇಸ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಅಡ್ವಾನ್ಸ್ಮೆಂಟ್ಸ್ ಆಸ್ ದಿ ಮೆಟೀರಿಯಲ್ ಸೈನ್ಸ್ ಬಯಾಲಜಿ ಮತ್ತು ಆಸ್ಟ್ರೋನಮಿ. ಸೊ ಮೆಟೀರಿಯಲ್ ಸೈನ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು ಮತ್ತು ಖಗೋಳಶಾಸ್ತ್ರ ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಪೇಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ರಿಸರ್ಚ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಅಂತರಿಕ್ಷ ಇನ್ನೊಂದು ನಿಲ್ದಾಣದ ಒಂದು ಉದ್ದೇಶವಾಗಿರುತ್ತೆ. ಸೊ ಅದಾದಮೇಲೆ ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಇಂಡಿಯಾಸ್ ಲಾಂಗ್ ಟರ್ಮ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೋಲ್ಸ್ ಇನ್ಕ್ಲೂಡಿಂಗ್ ಮ್ಯಾನ್ಡ್ ಲೂನಾರ್ ಮಿಷನ್ ಬೈ 2040. ಅಂದರೆ 2040 ವೇಳೆಗೆ ಮಾನವ ಸಹಿತ ಚಂದ್ರನ ಕಾರ್ಯಾಚರಣೆ ಏನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದ ದೀರ್ಘಾವಧಿಯ ಬಾಹ್ಯಾಕಾಶ ಪರಿಶೋಧನೆಗಳೇನಿರ್ತವೆ, ಸೊ ಇದಕ್ಕೆ ನಿರ್ಣಾಯಕ ಪಾತ್ರವನ್ನು ಈ ಒಂದು ಸ್ಟೇಷನ್ ನಮಗೆ ಒದಗಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಥವಾ ಕಾರ್ಯಕ್ಷಮತೆಯ ಒಂದು ಏನೋ ಕಾರ್ಯತಂತ್ರದ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ ಇಟ್ ವಿಲ್ ಪೊಸಿಷನ್ ಇಂಡಿಯಾ ಅಮಾಂಗ್ಸ್ ದಿ ಸೆಲೆಕ್ಟೆಡ್ ಫ್ಯೂ ನೇಷನ್ಸ್. ಯಾಕಂದರೆ ಈ ಒಂದು ಸ್ಪೇಸ್ ಸೆಕ್ಟರಲ್ಲಿ ಬಹಳ ಕಡಿಮೆ ಸಂಖ್ಯೆಯ ರಾಷ್ಟ್ರಗಳು ಸಾಧನೆಗಳನ್ನು ಮಾಡ್ತಾ ಇದ್ದಾವೆ. ಸೊ ಇದರಲ್ಲಿ ಭಾರತ ರಾಷ್ಟ್ರ ಡೆವಲಪಿಂಗ್ ನೇಷನ್ ಆಗಿದ್ರೂ ಕೂಡ ಡೆವಲಪ್ಡ್ ನೇಷನ್ ಜೊತೆಗೆ ಒಂದು ಕಾಂಪೀಟ್ ಮಾಡಿಸ್ಟು ಸಾಮರ್ಥ್ಯವನ್ನು ಹೊಂದಿರ್ತವೆ. ಸೊ ಅದ್ರ ಹೊಂದಿರುತ್ತೆ ಅದರ ಜೊತೆಗೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟನ್ನು ಅಥವಾ ಈ ಒಂದು ಮಿಷನನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದೇ ಆದಲ್ಲಿ ಸೊ ಈ ರೀತಿಯ ಸ್ಪೇಸ್ ಸ್ಟೇಷನನ್ನು ಹೊಂದಿರತಕ್ಕಂಥ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ
ಭಾರತ ಕೂಡ ತನ್ನ ಹೆಸರನ್ನು ನಮೂದು ಮಾಡ್ಬೋದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗಿರ್ಬೋದು ಮತ್ತು ಚೈನಾದ ಟಿಯಾಂಗಾಂಗ್ ಸ್ಟೇಷನ್ ಏನಿರುತ್ತೆ, ಸೊ ಪ್ರಸ್ತುತವಾಗಿ ಇವೆರಡು ಬಾಹ್ಯಾಕಾಶ ಸ್ಟೇಷನ್ಗಳು ಮಾತ್ರ ಇರ್ತವೆ. ಸೊ ಭಾರತ ಲಾಂಚ್ ಮಾಡಿದ್ದೆ ಆದಲ್ಲಿ ಸೊ ನಾವು ಮೂರನೇ ರಾಷ್ಟ್ರವಾಗಿ ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಸೊ ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಎಲ್ಲಿದೆ, ವೇರ್ ಈಸ್ ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಬೇಸ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಅನ್ನು ನಮ್ಮ ಬೆಂಗಳೂರಿನಲ್ಲಿ ನಾವು ಬೇಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದ್ರೆ, ಸೊ ಸೆಟಲೈಟ್ ಟು ಆಪರೇಟ್ ಅಟ್ ಅಲ್ಟ್ರಾ ಲೋ ಅರ್ತ್ ಆರ್ಬಿಟ್. ಸೊ ಇವರು ಒಂದು ಸೆಟಲೈಟ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದು ಏನೋ ಸೆಟಲೈಟ್ ಅನ್ನು ಡೆವಲಪ್ ಮಾಡಿರ್ತಾರೆ. ಇದು ಭೂಮಿಯ ಅತ್ಯಂತ ಕೆಳಭಾಗದ ಕಕ್ಷೆಯಲ್ಲಿ ಇರ್ತಕ್ಕಂಥ ಒಂದು ಸೆಟಲೈಟ್ ಅನ್ನು ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಕೆಳಗಡೆ, ಅಂದರೆ ಎಷ್ಟು ಸಮೀಪವಾಗಿ ಈ ಒಂದು ಉಪಗ್ರಹವನ್ನು ಲಾಂಚ್ ಮಾಡ್ತಾರೆ, ಅದು ಭೂಮಿಗೆ ಅತ್ಯಂತ ಸಮೀಪವಾಗಿರುವುದರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜಸ್ ಏನು ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಬೆಂಗಳೂರು ಬೇಸ್ಡ್ ಸ್ಟಾರ್ಟ್ಅಪ್ ಕಂಪನಿ ಆಗಿರುತ್ತೆ. ಸೊ ಇದನ್ನು ನಾವು ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಅಂತ ಹೇಳ್ತೇವೆ. ಸೊ ಇವರೊಂದು ಸ್ಯಾಟಲೈಟ್ ಅನ್ನು, ಅಂದರೆ ಅತ್ಯಂತ ಕಡಿಮೆ ಕಕ್ಷೆಯಲ್ಲಿ ಇರ್ತಕ್ಕಂಥ ಒಂದು ಸೆಟಲೈಟ್ ಅನ್ನು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಸೆಟಲೈಟ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಪ್ರಾಜೆಕ್ಟ್ 200 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದರ ಆರ್ಬಿಟಲ್ ಆಲ್ಟಿಟ್ಯೂಡ್ ಅನ್ನು ನಾವು ನೋಡೋದಾದ್ರೆ ಇಟ್ ಆಪರೇಟ್ಸ್ ಅಟ್ ಅಲ್ಟ್ರಾ ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತವೆ. ಸೊ ಇದು ಅಲ್ಟ್ರಾ ಲೋ ಅರ್ತ್ ಆರ್ಬಿಟ್, ಅಂದರೆ ಇದುವರೆಗೂ ಯಾವುದೇ ಸೆಟಲೈಟ್ ಇಷ್ಟು ಕೆಳಗಡೆ ಲಾಂಚ್ ಮಾಡಿರೋದಿಲ್ಲ. ಸೊ ಅಷ್ಟು ಕೆಳಗಡೆ ಲಾಂಚ್ ಮಾಡ್ತಕ್ಕಂಥ ಒಂದು ಆರ್ಬಿಟ್ಗೆ ಇದನ್ನು ಲಾಂಚ್ ಮಾಡ್ತಾರೆ. ಸೊ ಎಷ್ಟು ಕಿಲೋಮೀಟರ್ ದೂರ ಅಂದರೆ 2000 kilometers, ಐ ಮೀನ್ 200 kilometers ಆಲ್ಟಿಟ್ಯೂಡ್, ಅಂದರೆ ನಮ್ಮ ಭೂಮಿಯಿಂದ 200 kilometers ಎತ್ತರದಲ್ಲಿ ಸೊ ಈ ಒಂದು ಸೆಟಲೈಟನ್ನು ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ನಾವು ಇದುವರೆಗೂ ಲಾಂಚ್ ಮಾಡ್ತಕ್ಕಂಥ ಸೆಟಲೈಟ್ಗಳು ಎಷ್ಟು ಕಿಲೋಮೀಟರ್ ದೂರದಲ್ಲಿ ಲಾಂಚ್ ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ 450 kilometers ಅಂಡ್ ಎಬೋ, ಅಂದರೆ 450 ಅಥವಾ ಅದಕ್ಕಿಂತ ಹೆಚ್ಚಿನ ಕಿಲೋಮೀಟರ್ಗಳ ದೂರದಲ್ಲಿ ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಯಾಕೆ ಇಷ್ಟು ದೂರಕ್ಕೆ ಸೆಟಲೈಟ್ಗಳನ್ನು ಕಳಿಸ್ತಾರೆ ಅಂದರೆ ಟು ಅವಾಯ್ಡ್ ಅಟ್ಮಾಸ್ಫಿಯರಿಕ್ ಡ್ರ್ಯಾಗ್, ಅಂದರೆ ವಾತಾವರಣದ ಒಂದು ಪುಲ್ ಏನಿರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ. ಸಪೋಸ್ ವಾತಾವರಣದ ಪುಲ್ಗೆ ಅವೇನಾದರೂ ಬಂದರೆ ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಎನರ್ಜಿಯನ್ನು ಕೊಡಬೇಕಾಗಿರುತ್ತೆ ಟು ಸ್ಟೇ ಇನ್ ದಟ್ ಪರ್ಟಿಕ್ಯುಲರ್ ಪೊಸಿಷನ್. ಸೊ ಅದನ್ನು ತಪ್ಪಿಸಿಕೊಳ್ಳುವ ಕಾರಣದಿಂದ 450 kilometers ಆಚೆಗೆ ಸೆಟಲೈಟ್ಗಳನ್ನು ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಏನು ಅಂದರೆ ಇನೋವೇಟಿವ್ ಪ್ರೊಪಲ್ಷನ್ ಟೆಕ್ನಾಲಜಿಯನ್ನು ಬೆಲ್ಲಾಟ್ರಿಕ್ಸ್ ಕಂಪನಿಯವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೆಕ್ನಾಲಜಿಯಿಂದ ನಮಗೇನಾಗುತ್ತೆ ಅಂದರೆ ಸೊ ಮೈಂಟೈನ್ಸ್ ಇಟ್ಸ್ ಆರ್ಬಿಟ್ ಅಟ್ ದಿಸ್ ಲೋವರ್ ಆಲ್ಟಿಟ್ಯೂಡ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್. ಸೊ ಈ ಒಂದು ಸೆಟಲೈಟ್ನ ಲೋವರ್ ಆರ್ಬಿಟ್ ಏನಿರುತ್ತೆ ಇದನ್ನು ವಿಸ್ತೃತ ಕಾಲದವರೆಗೆ ಅದೇ ಸ್ಥಳದಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಅವರು ಬಳಕೆ ಮಾಡ್ತಕ್ಕಂಥ ತಂತ್ರಜ್ಞಾನ ಯಾವುದು ಅಂದರೆ ನ್ಯೂ ಪ್ರೊಪಲ್ಷನ್ ಮಾಡ್ಯೂಲ್ ಅನ್ನು ಇಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಆರ್ ದಿ ಅಡ್ವಾಂಟೇಜಸ್, ಭೂಮಿಗೆ ಹತ್ರ ಇದ್ರೆ ಆಗ್ತಕ್ಕಂಥ ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದ್ರೆ ದ ಸಿಗ್ನಲ್ಸ್ ಆರ್ ಗೋಯಿಂಗ್ ಟು ಬಿ ಟ್ರಾವೆಲಿಂಗ್ ಫಾಸ್ಟ್. ಸೊ ಎಷ್ಟು ಹತ್ರ ಇರುತ್ತೆ ಅಷ್ಟು ಬೇಗ ಆ ಒಂದು ಸಂಕೇತಗಳು ನಮ್ಮ ಭೂಮಿಗೆ ರೀಚ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಬಿಕಾಸ್ ಆಫ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಅದಕ್ಕಿಂತ ಮುಖ್ಯವಾಗಿ ಇಫ್ ದೇ ಟೇಕ್ ಎನಿ ಇಮೇಜಸ್, ಅಂದರೆ ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ಚಿತ್ರಗಳನ್ನು ಅದು ಕ್ಯಾಪ್ಚರ್ ಮಾಡಿಕೊಂಡಾಗ ಅದು ಅತ್ಯಂತ ಹೆಚ್ಚಿನ ಕ್ಲಾರಿಟಿಯನ್ನು ಹೊಂದಿರುತ್ತೆ. ನಮಗೆ ಗೊತ್ತು ಎಷ್ಟು ಹತ್ತಿರ ಇದ್ದರೆ ಅಷ್ಟು ಕ್ಲಾರಿಟಿಯ ಚಿತ್ರಗಳನ್ನು ನಾವು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಇದೆಲ್ಲ ನಾವು ಮುಂದೆ ಮಾಡ್ತಕ್ಕಂಥ ಒಂದು ಏನೋ ಎನ್ವೈರನ್ಮೆಂಟಲ್ ರಿಲೇಟೆಡ್ ಇರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಇರ್ಬೋದು, ಅಥವಾ ಡಿಸಾಸ್ಟರ್ ರಿಲೇಟೆಡ್ ಇರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೋರ್ಕ್ಯಾಸ್ಟಿಂಗ್ಗೆ ಈ ಒಂದು ಸೆಟಲೈಟ್ ಭೂಮಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು ನಮಗೆ ಉತ್ತಮ ಮಾಹಿತಿಯನ್ನು ನೀಡಲಾಗುತ್ತೆ. ಸೊ ಲೋವರ್ ಸೆಟಲೈಟ್ ಕಾಸ್ಟ್, ಸೊ ರೆಡ್ಯೂಸಸ್ ದಿ ಲಾಂಚ್ ಅಂಡ್ ಆಪರೇಷನಲ್ ಕಾಸ್ಟ್ ಆಬ್ವಿಯಸ್ಲಿ. ಸೊ ಇದು ಭೂಮಿಗೆ ಹತ್ತಿರವಾಗಿರೋದ್ರಿಂದ ಆ ಲಾಂಚ್ ಕಾಸ್ಟನ್ನು ಕೂಡ ನಾವು ರೆಡ್ಯೂಸ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಆ್ಯಪ್ಲಿಕೇಶನ್ಸ್, ಇದನ್ನು ನಾವು ಅರ್ತ್ ಅಬ್ಸರ್ವೇಷನ್, ಅಂದರೆ ಭೂಮಿಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ಟೆಲಿಕಮ್ಯುನಿಕೇಶನ್ ದೂರ ಸಂಪರ್ಕದಲ್ಲೂ ಇದನ್ನು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಸೈಂಟಿಫಿಕ್ ರಿಸರ್ಚಲ್ಲೂ ಕೂಡ ಸೊ ಈ ಒಂದು ಸೆಟಲೈಟ್ಗಳನ್ನು ನಾವು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸಿಂಧು ಜಲ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? ಸೊ ವೆನ್ ವಾಸ್ ದಿ ಇಂಡಸ್ ವಾಟರ್ ಟ್ರೀಟಿ ಸೈನ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೆಪ್ಟೆಂಬರ್ 19, 1960 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ನದಿ ಮತ್ತು ಅದರ ಉಪನದಿಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದಕ್ಕೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯನ್ನು ವಹಿಸಿರುತ್ತೆ. ಸೊ ಈ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದು 1960 ಇಸ್ವಿಯಲ್ಲಿ. ಹಾಗಿದ್ರೆ ಈ ಒಂದು ಒಪ್ಪಂದದ ಬಗ್ಗೆ ನಾನು ಪ್ರಶ್ನೆಯನ್ನು ಮತ್ತೊಮ್ಮೆ
ಕೊಡಲಿಕ್ಕೆ ಕಾರಣ ಏನು ಅಂದರೆ, ಇಂಡಿಯಾ ಸರ್ವ್ಸ್ ನೋಟಿಸ್ ಟು ಪಾಕಿಸ್ತಾನ್ ಸೀಕಿಂಗ್ ರಿವ್ಯೂ ಆಫ್ ದಿ ಇಂಡಸ್ ವಾಟರ್ ಟ್ರೀಟಿ. ಸೊ ಭಾರತ ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಒಂದು ಇಂಡಸ್ ಏನೋ ವಾಟರ್ ಟ್ರೀಟಿ ಅಥವಾ ಸಿಂಧು ನೀರಿನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮರುಪರಿಶೀಲನೆ ಮಾಡ್ತಕ್ಕಂಥ ಒಂದು ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಈ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಆ ಒಂದು ನೋಟಿಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಒಂದು ಇಂಡಸ್ ಮತ್ತು ಅದರ ಟ್ರಿಬ್ಯೂಟರೀಸ್ ಏನಿರ್ತವೆ ಅದರ ರೈಟ್ಸ್ ಅಥವಾ ಹಕ್ಕುಗಳು ಈ ಒಂದು ಒಪ್ಪಂದದ ಪ್ರಕಾರ ಭಾರತಕ್ಕೆ ಯಾವ ನದಿ ಮೇಲೆ ಅಧಿಕಾರ ಇರುತ್ತೆ, ಪಾಕಿಸ್ತಾನಕ್ಕೆ ಯಾವ ನದಿಗಳ ಮೇಲೆ ಅಧಿಕಾರ ಇರುತ್ತೆ ಅಂತ ನಾವು ನೋಡ್ತಾ ಬರೋಣ. ಸೊ ಇದರಲ್ಲಿ ನದಿಗಳನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಒಂದನ್ನು ವೆಸ್ಟರ್ನ್ ರಿವರ್ಸ್ ಅಂತ ಕರಿತೇವೆ, ಇನ್ನೊಂದನ್ನು ಈಸ್ಟರ್ನ್ ರಿವರ್ಸ್ ಅಂತ ಕರಿತೇವೆ, ಅಂದರೆ ಪೂರ್ವದ ನದಿಗಳು ಮತ್ತು ಪಶ್ಚಿಮ ನದಿಗಳು ಅಂತ ಡಿಕ್ಲೇರ್ ಮಾಡ್ತೇವೆ. ಸೊ ಇದರಲ್ಲಿ ಏನೋ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಚೆನಾಬ್, ಜೇಲಂ ಮತ್ತು ಇಂಡಸ್ ಅಂತ ನಾವೇನು ಹೇಳ್ತೇವೆ. ಸೊ ಈ ನದಿಗಳ ಸಂಪೂರ್ಣ ಹಕ್ಕನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲಾಗುತ್ತೆ. ಯು ಕ್ಯಾನ್ ಸಿ ಇಂಡಸ್ ಯರ್, ಅದಾದ ಮೇಲೆ ಜೀಲಮನ್ನು ನೋಡ್ಬೋದು, ಇಲ್ಲಿ ನೀವು ಚೆನಾಬನ್ನು ನೋಡ್ಬೋದಾಗಿರುತ್ತೆ. ಸೊ ಈ ನದಿಗಳ ಮೇಲೆ ಇರತಕ್ಕಂಥ ಸಂಪೂರ್ಣ ಅಧಿಕಾರವನ್ನು ಈ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲಾಗುತ್ತೆ. ಬಿಕಾಸ್ ವಿ ನೋ ದ್ಯಾಟ್ ಪಾಕಿಸ್ತಾನ ಈ ಭಾಗದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಏನು ಅಂದರೆ, ಸೊ ಈ ನದಿಗಳ ನೀರು ಭಾರತ ದೇಶದ ಮೇಲೆ ಕೂಡ ಹಾದು ಹೋಗುತ್ತೆ. ದೇ ಆಲ್ಸೋ ಫ್ಲೋ ಥ್ರೂ ಇಂಡಿಯಾ ಆಗಿರೋದ್ರಿಂದ ಈ ನೀರನ್ನು ನಾವು ಕೂಡ ಬಳಸಿಕೊಳ್ಬೋದಾಗಿರುತ್ತೆ. ಬಟ್ ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಏನು ಅಂದರೆ ನಾನ್ ಕನ್ಸಂಪ್ಟಿವ್ ಪರ್ಪಸ್ ಅಂತ ಹೇಳ್ತೇವೆ. ನಾನ್ ಕನ್ಸಂಪ್ಟಿವ್ ಪರ್ಪಸ್ ಅಂದರೆ ಆ ನೀರನ್ನು ಬಳಕೆ ಮಾಡಿಕೊಂಡಿದ್ದೆ ಆದಲ್ಲಿ ಅದರ ವಾಲ್ಯೂಮ್ ಕಡಿಮೆ ಆಗಬಾರ್ದು. ವಾಲ್ಯೂಮ್ ಕಡಿಮೆ ಆಗಬಾರ್ದು ಅದರ ಅರ್ಥ ಏನು ಅಂದರೆ ಆ ನೀರಿಂದ ನಾವು ಜಲವಿದ್ಯುತ್ತನ್ನು ಪ್ರಿಪೇರ್ ಮಾಡ್ಬೋದಾಗಿರುತ್ತೆ. ಅಫ್ಕೋರ್ಸ್ ಜಲವಿದ್ಯುತ್ತನ್ನು ಪ್ರಿಪೇರ್ ಮಾಡೋದ್ರಿಂದ ಅದರ ಕ್ವಾಂಟಿಟಿಯಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಸೊ ಅದರ ಫೋರ್ಸನ್ನು ನಾವು ಮಾತ್ರ ಯುಟಿಲೈಸ್ ಮಾಡ್ಕೊಳ್ತೇವೆ. ಆ ರೀತಿಯ ನಾನ್ ಕನ್ಸಂಪ್ಟಿವ್ ಪರ್ಪಸ್ಗೋಸ್ಕರ ಮಾತ್ರ ಈ ಒಂದು ಚೆನಾಬ್, ಜೇಲಂ ಮತ್ತು ಇಂಡಸ್ ನದಿಗಳನ್ನು ಭಾರತ ರಾಷ್ಟ್ರ ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇವಾಗ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದರೆ, ಅದೇ ಪರ್ಪಸ್ಗಾಗಿ ಭಾರತ ರಾಷ್ಟ್ರದವರು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಪಾಕಿಸ್ತಾನ ಇಂಡೈರೆಕ್ಟ್ಲಿ ಅಂದರೆ ಟೆರರಿಸಮ್ ಆ್ಯಕ್ಟಿವಿಟೀಸನ್ನು ಅಲ್ಲಿ ಹೆಚ್ಚಾಗಿ ಮಾಡುವ ಮುಖಾಂತರ ಆ ಒಂದು ಪ್ರಾಜೆಕ್ಟನ್ನು ಡೆವಲಪ್ ಆಗದೆ ಹಾಗೆ ಏನೋ ಪಾಕಿಸ್ತಾನ ತಡೀತಾ ಇದೆ. ಸೊ ಆ ಒಂದು ಕಾರಣದಿಂದ ಭಾರತ ರಾಷ್ಟ್ರ ಈ ಒಂದು ಒಪ್ಪಂದವನ್ನು ಮರುಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೋರಿಕೆಯನ್ನು ಭಾರತ ರಾಷ್ಟ್ರ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈಸ್ಟರ್ನ್ ರಿವರ್ಸ್ ಆಗಿರ್ತಕ್ಕಂಥ ಸಟ್ಲೇಜ್, ಬಿಯಾಸ್, ರಾವಿ ಅಂತ ಹೇಳ್ತೇವೆ. ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ಏನಿರುತ್ತೆ, ಸೊ ಇದರ ಸಂಪೂರ್ಣ ಅಧಿಕಾರವನ್ನು ನಮ್ಮ ಭಾರತ ರಾಷ್ಟ್ರಕ್ಕೆ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ, ಇಂಡಿಯಾ ಹ್ಯಾಸ್ ಫಾರ್ಮಲಿ ನೋಟಿಫೈಡ್ ಪಾಕಿಸ್ತಾನ್, ಫಾರ್ಮಲಿ ಒಂದು ನೋಟಿಫಿಕೇಶನನ್ನು ಕೊಟ್ಟಿರುತ್ತೆ. ಏನು ಅಂದರೆ, ರಿವ್ಯೂ ಆಫ್ ದಿ ಮಾಡಿಫಿಕೇಶನ್ಸ್ ಆಫ್ ದಿ ಇಂಡಸ್ ವಾಟರ್ ಟ್ರೀಟಿ, ಅಂದರೆ ಸಿಂಧು ಜಲ ಒಪ್ಪಂದದ ಪರಿಶೀಲನೆ ಮತ್ತು ಮಾರ್ಪಾಡುಗಳನ್ನು ಇಲ್ಲಿ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ರೀಸನ್ ಫಾರ್ ರಿವ್ಯೂ? ಸೊ ಈ ಒಂದು ರಿವ್ಯೂಗೆ ಇರತಕ್ಕಂಥ ಪ್ರಮುಖವಾದ ಕಾರಣ ಏನು ಅಂದರೆ, ಆಕ್ಸಿಲರೇಟ್ ಕ್ಲೀನ್ ಎನರ್ಜಿ ಡೆವಲಪ್ಮೆಂಟ್, ಅಂದರೆ ನಮ್ಮ ಭಾರತ ದೇಶದಲ್ಲಿ 2070 ವೇಳೆಗೆ ನಿವ್ವಳ ಶೂನ್ಯ ಕಾರ್ಬನ್ ಅಥವಾ ನೆಟ್ ಜೀರೋ ಕಾರ್ಬನನ್ನು ನಾವು ಅಚೀವ್ ಮಾಡಬೇಕು. ನೆಟ್ ಜೀರೋ ಕಾರ್ಬನನ್ನು ನಾವು ಅಚೀವ್ ಮಾಡಬೇಕಾಗಿದ್ರೆ ಕಲ್ಲಿದ್ದಲಿಂದ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ಗಿಂತ ಜಾಸ್ತಿ ನಾವು ಈ ಹೈಡ್ರೋ ಎಲೆಕ್ಟ್ರಿಕನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಬಟ್ ಹೈಡ್ರೋ ಎಲೆಕ್ಟ್ರಿಕ್ ಏನೋ ಸ್ಥಾವರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪಾಕಿಸ್ತಾನ ನಮಗೆ ತೊಡಕನ್ನು ಉಂಟು ಮಾಡ್ತಾ ಇರುವ ಕಾರಣದಿಂದ ಸೊ ಈ ಒಂದು ಫಾರ್ಮಲ್ ನೋಟಿಸನ್ನು ಕೊಟ್ಟಿರ್ತಾರೆ. ಸೊ ಈ ಸ್ಪೆಸಿಫಿಕ್ ಕನ್ಸರ್ನ್ಸನ್ನು ನಾವು ನೋಡೋದಾದರೆ, ಇಂಡಿಯಾ ಹೈಲೈಟೆಡ್ ದಿ ಇಂಪ್ಯಾಕ್ಟ್ ಆಫ್ ಪರ್ಸಿಸ್ಟೆಂಟ್ ಕ್ರಾಸ್ ಬಾರ್ಡರ್ ಟೆರರಿಸಮ್ ಆನ್ ಗೋಯಿಂಗ್ ಡಿಸ್ಪ್ಯೂಟ್ಸ್ ಓವರ್ ದಿ ಹೈಡ್ರೋ ಪ್ರಾಜೆಕ್ಟ್ಸ್ ಆನ್ ಕಿಶನ್ ಗಂಗಾ ಪ್ರಾಜೆಕ್ಟ್. ಸೊ ಕಿಶನ್ ಗಂಗಾ ಪ್ರಾಜೆಕ್ಟನ್ನು ಭಾರತ ರಾಷ್ಟ್ರ ಮಾಡ್ತಾ ಇದ್ದಾರೆ. ಸೊ ಇದು ಜೀಲಂ ರಿವರ್ಗೆ ಸಂಬಂಧಪಟ್ಟಿರುತ್ತೆ. ನಮ್ಗೆ ಗೊತ್ತು, ಜೀಲಂ ರಿವರ್ ಬಂದು ಪಾಕಿಸ್ತಾನಕ್ಕೆ ಸಂಪೂರ್ಣ ಹಕ್ಕುಗಳನ್ನು ಕೊಟ್ಟಿರ್ತಾರೆ, ಭಾರತ ದೇಶಕ್ಕೆ ನಾನ್ ಕನ್ಸಂಪ್ಟಿವ್ ರೈಟ್ಸ್ ಮಾತ್ರ ಕೊಟ್ಟಿರ್ತಾರೆ. ಬಟ್ ನಾವು ಅದೇ ಪರ್ಪಸ್ಗೆ ನಾವು ಬಳಸ್ಕೊಳ್ತಾ ಇದ್ದೇವೆ. ಬಟ್ ಪಾಕಿಸ್ತಾನದವರು ಆ ಪ್ರದೇಶದಲ್ಲಿ ಕ್ರಾಸ್ ಬಾರ್ಡರ್ ಟೆರರಿಸಮನ್ನು ಮಾಡುವ ಮುಖಾಂತರ ಸೊ ಆ ಪ್ರಾಜೆಕ್ಟನ್ನು ಮುಂದುವರಿಯದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಸೊ ಅದೇ ರೀತಿ ರಾಟಲ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಇದು ಚೆನಾಬ್ ರಿವರ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇವೆರಡೂ ಪ್ರಾಜೆಕ್ಟ್ಗಳಿಗೆ ಭಯೋತ್ಪಾದನೆಯ ಮುಖಾಂತರ ತೊಡಕನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಏನು ಅಂತ ನಾವು ನೋಡೋದಾದರೆ, ಇಂಡಿಯಾ ಹ್ಯಾಸ್ ಕಾಲ್ಡ್ ಫಾರ್ ದಿ ರೀಕನ್ಸಿಡರೇಷನ್ ಆಫ್ ದಿ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ನೀಡ್ ಫಾರ್ ಗೌರ್ಮೆಂಟ್ ಟು ಗೌರ್ಮೆಂಟ್ ನೆಗೋಸಿಯೇಷನ್.
ರಿಲೇಷನ್ಸ್ ಅಂದರೆ ಸರ್ಕಾರ ಸರ್ಕಾರಗಳ ನಡುವೆ. ಸೊ ಒಂದು ಮಾತುಕತೆ ಆಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ನಾವು ಆ ಒಂದು ಗ್ರೀನ್ ಎನರ್ಜಿಯನ್ನು ಡೆವಲಪ್ ಮಾಡಬೇಕಾಗಿದ್ರೆ ಸೊ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನು ನಾವು ಕಡ್ಡಾಯವಾಗಿ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ನಿರ್ಣಾಯಕವಾಗಿರುತ್ತೆ. ಸೊ ಪಾಕಿಸ್ತಾನ್ ರೆಸ್ಪಾನ್ಸ್ ಏನಿದೆ ಈ ಒಂದು ನೋಟಿಸ್ಗೆ, ಪಾಕಿಸ್ತಾನ್ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸ್ ಏನು ಅಂದರೆ, ಪಾಕಿಸ್ತಾನ್ ಆಸ್ ರೀಅಫರ್ಮ್ಡ್ ಇಟ್ಸ್ ಕಮಿಟ್ಮೆಂಟ್. ಸೊ ಪಾಕಿಸ್ತಾನ ಸೊ ಈ ಒಂದು ಒಪ್ಪಂದಕ್ಕೆ ತಮ್ಮ ಬದ್ಧತೆಯನ್ನು ಸೂಚಿಸಿರುತ್ತೆ. ಬಟ್ ದಿಸ್ ಈಸ್ ಅ ಡಿಫ್ರೆಂಟ್ ಫೇಸ್ ಆಫ್ ಪಾಕಿಸ್ತಾನ್. ಒಂದು ಕಡೆ ಅವರು ಈ ಟ್ರೀಟಿಯನ್ನು ನಾವು ಒಪ್ಕೊಳ್ತೇವೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅವರು ಟೆರರಿಸಮ್ ಆ್ಯಕ್ಟಿವಿಟೀಸನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಹಾಗಿದ್ರೆ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ಆಸ್ ಯು ಆಲ್ ನೋಟ್ ದಟ್ ಈ ಒಂದು ಟ್ರೀಟಿ ಸೈನ್ ಆಗಿರ್ತಕ್ಕಂಥದ್ದು 1960. ಸೊ ಇದು ವರ್ಲ್ಡ್ ಬ್ಯಾಂಕ್ ಆರ್ಬಿಟ್ರೇಷನಿಂದ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಆದಾಗ ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರಂದ್ರೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಪಾಕಿಸ್ತಾನದ ಪ್ರೆಸಿಡೆಂಟ್ ಯಾರಾಗಿರ್ತಾರಂದ್ರೆ ಅಯೂಬ್ ಖಾನ್ ರವರು ಪಾಕಿಸ್ತಾನದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು 6 ನದಿಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಸೊ ಆ ನದಿಗಳು ಈಸ್ಟರ್ನ್ ರಿವರ್ಸ್ ಸಟ್ಲೇಜ್, ಬಿಯಾಸ್ ಮತ್ತು ರಾವಿಯನ್ನು ನಮ್ಮ ಭಾರತಕ್ಕೆ, ವೆಸ್ಟರ್ನ್ ರಿವರ್ಸ್ ಆಗಿರ್ತಕ್ಕಂಥ ಇಂಡಸ್, ಜೀಲಂ ಮತ್ತು ಚನಾಬನ್ನು ಪಾಕಿಸ್ತಾನಕ್ಕೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ನಾನ್ ಕನ್ಸಂಪ್ಟಿವ್ ಪರ್ಪಸ್ ಅಂತ ನಾವು ಹೇಳ್ತೇವೆ. ಸೊ ಈ ಒಂದು ಪವರ್ ಜನರೇಷನ್ ಈ ರೀತಿಯ ಚಟುವಟಿಕೆಗಳಿಗೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನದಿಗಳನ್ನು ಭಾರತ ಬಳಸಿಕೊಳ್ಳಬಹುದು ಎಂಬುದನ್ನು ಸೊ ಈ ಒಂದು ಒಪ್ಪಂದದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಡಿಸ್ಪ್ಯೂಟ್ ರೆಸಲ್ಯೂಷನ್, ಸೊ ಈ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. ಸೊ ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ಮುಂದಿನ ಪೀಳಿಗೆಯ ಉಡಾವಣಾ ವಾಹನದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಪ್ರೂವ್ಡ್ ಬೈ ದಿ ಯೂನಿಯನ್ ಕ್ಯಾಬಿನೆಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಸಂಸ್ಥೆ ಡೆವಲಪ್ ಮಾಡಿರ್ತಕ್ಕಂಥ ನೆಕ್ಸ್ಟ್ ಲಾಂಚ್ ವೆಹಿಕಲ್ಗೆ ಏನಂತ ಹೆಸರಿಟ್ಟಿದ್ದಾರೆ, ಸೂರ್ಯ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದರ ಅಡ್ವಾಂಟೇಜಸ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸೂರ್ಯವನ್ನು ಡೆವಲಪ್ ಮಾಡಲಿಕ್ಕೆ ಕ್ಯಾಬಿನೆಟ್ನಿಂದ ಅನುಮೋದನೆಯನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಉಡಾವಣಾ ವಾಹನವನ್ನು ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ ಮುಂದಿನ ಪೀಳಿಗೆಯ ಉಡಾವಣಾ ವಾಹನ ಅಂತ ಹೇಳ್ತೇವೆ. ಸೊ ಇದಕ್ಕೆ ಇಟ್ಟಿರ್ತಕ್ಕಂಥ ಶಾರ್ಟ್ ನೇಮ್ ಏನು ಅಂದರೆ ಸೂರ್ಯ ಅಂತ ಇದಕ್ಕೆ ನಾಮಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ಇನ್ ಶಾರ್ಟ್ ನಾವೇನಂತ ಕರಿತೀವಿ ಅಂದರೆ NGLV ಅಂತ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಅಡ್ವಾಂಟೇಜಸ್ ಏನು ಅಂದರೆ, ಇದರ ಪೇಲೋಡ್ ಕೆಪಾಸಿಟಿ ಏನಿರುತ್ತೆ, 3 times ದಟ್ ಆಫ್ LVM-3 ಅಂದರೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಏನಿದೆ ಅದರಲ್ಲಿ ನಾವು ಎಷ್ಟು ಪೇಲೋಡನ್ನು ಕಳಿಸ್ಬೋದು ಅದಕ್ಕಿಂತ 3 times ಹೆಚ್ಚಿನ ಪೇಲೋಡನ್ನು ಕಳಿಸ್ಬೋದಾಗಿರುತ್ತೆ. ಬಟ್ ಇದರ ಕಾಸ್ಟ್ ಕೇವಲ 50% ಇನ್ಕ್ರೀಸ್ ಆಗಿರುತ್ತೆ, ಅಂದರೆ 3 times ಇನ್ಕ್ರೀಸ್ ಆಗಬೇಕಾಗಿತ್ತು. ಯಾಕಂದರೆ 3 times ಪೇಲೋಡ್ ಇನ್ಕ್ರೀಸ್ ಆಗೋದ್ರಿಂದ ಅದನ್ನು ಡೆವಲಪ್ ಮಾಡಲಿಕ್ಕೆ 3 times ಕಾಸ್ಟ್ ಕೂಡ ಇನ್ಕ್ರೀಸ್ ಆಗಬೇಕಾಗಿತ್ತು. ಬಟ್ ಇದರ ಕಾಸ್ಟ್ ಕೇವಲ 50% ಇನ್ಕ್ರೀಸ್ ಮಾಡುವ ಮುಖಾಂತರ 3 times ಪೇಲೋಡನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಅನ್ನು ಡೆವಲಪ್ ಮಾಡ್ತಿದ್ದಾರೆ. ಸೊ ಇದರ ರೀಯೂಸಬಿಲಿಟಿ ಕೂಡ ಇರುತ್ತೆ, ಪಾರ್ಷಿಯಲ್ ರೀಯೂಸಬಿಲಿಟಿ ವಿಚ್ ಏಮ್ಸ್ ಟು ರೆಡ್ಯೂಸ್ ದಿ ಕಾಸ್ಟ್ ಆಫ್ ಸ್ಪೇಸ್ ಎಕ್ಸೆಸ್ ಸಿಗ್ನಿಫಿಕೆಂಟ್ಲಿ. ಅಂದರೆ ಸೊ ಇದನ್ನು ಮರುಬಳಕೆಯನ್ನು ಕೂಡ ಮಾಡ್ಬೋದಾಗಿರ್ತಕ್ಕಂಥ ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಇದರಿಂದ ಬಾಹ್ಯಾಕಾಶಕ್ಕೆ ನಾವು ಮಾಡ್ತಕ್ಕಂಥ ಕಾರ್ಯಾಚರಣೆಗಳ ವೆಚ್ಚವನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಬಜೆಟ್ ಮತ್ತು ಟೈಮ್ ಲೈನನ್ನು ನಾವು ನೋಡೋದಾದರೆ, ಸೊ ಇದನ್ನು ಡೆವಲಪ್ ಮಾಡಲಿಕ್ಕೆ 8,240 crore ನಾವು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು 96 months ಅಂದರೆ 8 years ಸೊ ಈ ಒಂದು ಲಾಂಚ್ ವೆಹಿಕಲನ್ನು ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈ ಒಂದು ಲಾಂಚ್ ವೆಹಿಕಲ್ ಏನಿದೆ, ಇದು ನಾವು ಮುಂದೆ ಮಾಡ್ತಕ್ಕಂಥ ಈ ಒಂದು ಭಾರತೀಯ ಅಂತರಿಕ್ಷ ಸ್ಟೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಅದಕ್ಕೂ ಇದು ಸಪೋರ್ಟ್ ಆಗುತ್ತೆ. ಅದಾದಮೇಲೆ ನಾವು ಕ್ರೂಡ್ ಮಿಷನ್ 2040 ಏನು ಮಾಡ್ತಾ ಇದ್ದೇವೆ, ಸೊ ಅದಕ್ಕೂ ಕೂಡ ಸಪೋರ್ಟ್ ಆಗ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಎನ್ವೈರನ್ಮೆಂಟಲ್ ಕನ್ಸಿಡರೇಷನ್ ಅನ್ನು ಕೂಡ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೋದಾಗಿರುತ್ತೆ. ಬಿಕಾಸ್ ನಾವು ಗ್ಲೋಬಲ್ ಎಫರ್ಟ್ಸ್ ಟುವರ್ಡ್ಸ್ ದಿ ಸಸ್ಟೈನಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂದರೆ, ಸೊ ಈ ಒಂದು ಸ್ಪೇಸಲ್ಲೂ ಕೂಡ ಜಂಕ್ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಒಂದು ನಿಬಂಧನೆಗಳೇನಿರ್ತವೆ, ಸೊ ಅದಕ್ಕೂ ಕೂಡ ಇದು ಏನೋ ಇನ್ ಲೈನ್ ಆಗಿರ್ತಕ್ಕಂಥ ಒಂದು ಲಾಂಚ್ ವೆಹಿಕಲನ್ನು ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 748. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್ ಅಂಡ್ ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2 ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.